ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ಹೇಳ್ತಾ ಎಲ್ಲ ವೀಕ್ಷಕ ಬಂಧುಗಳೇ ಈಗಾಗಲೇ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ನಾಡಿನ ಪ್ರತಿಷ್ಠಿತ ವ್ಯಕ್ತಿಗಳ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಶಿಕ್ಷಣ ಕ್ಷೇತ್ರ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ನೈಜತೆಯನ್ನು ಮೆರೆದಂಥ ಮತ್ತು ಪ್ರಾಮಾಣಿಕತೆಯನ್ನು ಮಾಡಿದಂಥ ಆ ಎಲ್ಲ ವ್ಯಕ್ತಿಗಳನ್ನು ಪರಿಚಯ ಮಾಡುವಂಥ ಕೆಲಸವನ್ನು ನಮ್ಮ ಲೋ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಲು ನಡೆಸ್ಕೊಂಡು ಬರ್ತಾಯಿದೆ ಈಗಾಗಲೇ ಹಲವಾರು ಈ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೂಡ ಮಾಡಿದವರನ್ನು ಕೂಡ ಪರಿಚಯಿಸುವಂಥ ಕೆಲಸ ಈಗಾಗಲೇ ಮಾಡ್ತಾಯಿದ್ದೀವಿ ಇಂಥ ಒಂದು ಕಾಲಘಟ್ಟದಲ್ಲಿ ಮೈಸೂರಿನ ಸಾಂಸ್ಕೃತಿಕ ರಾಜಧಾನಿಯಲ್ಲಿ ತಮ್ಮದೇ ವ್ಯಕ್ತಿತ್ವದ ಮೂಲಕ ತಮ್ಮದೇ ಚಿಂತನೆಗಳ ಮೂಲಕ ಮತ್ತು ತಮ್ಮದೇ ಆದಂಥ ನಡಾವಳಿಗಳ ಮೂಲಕ ಎಲ್ಲರ ಮನಸ್ಸೂರೆಗೊಂಡಂಥವರು ನಿಷ್ಠೆ ಪ್ರಾಮಾಣಿಕತೆಗೆ ಹೆಸರಾದಂಥವರು ಅದರಲ್ಲೂ ಕೂಡ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾಗಿ ದೇವರಾಜರ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೌಟಿಲ್ಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿ ನೈಪುಣ್ಯ ಎನ್ನುವಂಥ ಶಿಕ್ಷಣ ಸಂಸ್ಥೆಯನ್ನು ಕೂಡ ಈಗ ಆರಂಭ ಮಾಡ್ತಾ ಇರುವಂಥ ತಮ್ಮ ಬದುಕಿನದ್ದಕ್ಕೂ ಕೂಡ ಒಬ್ಬ ಕವಿಯಾಗಿ ಲೇಖಕರಾಗಿ ಅಂಕಣ ಬರಹಗಾರರಾಗಿ ಪತ್ರಕರ್ತರಾಗಿ ಸಾಮಾಜಿಕ ಹೋರಾಟಗಾರರಾಗಿ ಅನೇಕ ಆಯಾಮಗಳಲ್ಲಿ ಒಬ್ಬ ಶಿಕ್ಷಣ ತಜ್ಞರಾಗಿ ಮತ್ತು ರಾಜಕಾರಣಿಯಾಗಿಯೂ ಕೂಡ ಹಲವಾರು ಆಯಾಮಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡಂಥವರು ಆರ್ ರಘುರವರು ಆರ್ ರಘುರವರು ಕೌಟಿಲ್ಯ ಅಂತಲೇ ಈ ನಾಡಿನಾದ್ಯಂತ ಚಿರಪರಿಚಿತರಾದಂಥವರು ಅವರ ಒಂದಷ್ಟು ವಿಚಾರಗಳನ್ನು ಅವರ ಬದುಕಿನ ಪಯಣದ ಆ ಯಾನವನ್ನು ಒಂದಷ್ಟು ಅವರ ಮಾತುಗಳ ಮೂಲಕವೇ ಕೇಳುವಂಥ ಒಂದು ಅವಕಾಶವನ್ನು ಇವತ್ತು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಇದೆ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ನಾನು ಎಂ ಚಂದ್ರಶೇಖರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಮತ್ತು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ನನ್ನದೇ ಆದಂಥ ಚಿಂತನೆಗಳ ಮೂಲಕ ಒಂದಷ್ಟು ಸಾಮಾಜಿಕವಾದಂಥ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇನೆ ಈಗ ಆ ರಘುರವರನ್ನು ಮಾತಾಡ್ಸೋಣ ರಘುರವರೇ ನಮಸ್ಕಾರ ನಮಸ್ಕಾರ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ನಿಮಗೆ ನಮಸ್ಕಾರಗಳನ್ನು ಹೇಳ್ತಾ ಮೊದಲಿಗೆ ನಿಮ್ಮ ಬದುಕಿನಲ್ಲಿ ಹಲವು ಏಳುಬೀಳುಗಳನ್ನು ಕಂಡಂಥವ್ರು ಸೋಲು ಗೆಲುವುಗಳನ್ನು ಕಂಡಂಥವ್ರು ಅಷ್ಟೇ ಪ್ರಾಮಾಣಿಕವಾಗಿ ನಿಷ್ಠೆಯಾಗಿ ನಿಮಗೆ ಕೊಟ್ಟಂಥ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಒಂದು ಜವಾಬ್ದಾರಿಯಲ್ಲೂ ಕೂಡ ಭಾಳ ನಿಷ್ಠೆಯಿಂದ ಕೆಲಸವನ್ನು ಮಾಡ್ಕೊಂಡು ಬಂದಂಥವ್ರು ನೀವು ಡಾಕ್ಟರ್ ರಾಜರವರ ಅಭಿಮಾನಿಯಾಗಿ ವಾಂಚಲ್ಯ ಎನ್ನುವಂಥ ಒಂದು ಮಾಸಪತ್ರಿಕೆಯ ಒಬ್ಬರ ಸಂಪಾದಕರಾಗಿ ಆಡ್ಸ್ ಆಫ್ ಮೈಸೂರು ಎನ್ನುವಂಥ ಒಂದು ಆಂಗ್ಲ ಪತ್ರಿಕೆಯ ಸಂಪಾದಕರಾಗಿ ಮತ್ತು ಕೌಟಿಲ್ಯ ಶಿಕ್ಷಣ ಸಂಸ್ಥೆಯ ನೀವು ಸಂಸ್ಥಾಪಕರಾಗಿ ಹಲವು ಆಯಾಮಗಳಲ್ಲಿ ನಿಮಗೆ ಕೊಟ್ಟಂಥ ಎಲ್ಲ ಜವಾಬ್ದಾರಿಗಳನ್ನು ಭಾಳ ಸಮರ್ಥವಾಗಿ ನಿರ್ವಹಿಸ್ಕೊಂಡು ಬಂದಿದ್ದೀರಿ ನಿಮ್ಮ ಈ ಏಳು ಬೀಳುಗಳ ನಡುವೆಯೂ ಕೂಡ ಎಲ್ಲೂ ಕೂಡ ನೀವು ವಿಚಲಿತರಾಗದೆ ನಿಮ್ಮದೇ ಆದಂಥ ಒಂದು ದಾರಿಯಲ್ಲಿ ನೀವು ನಡ್ಕೊಂಡು ಹೋಗೋದ್ರ ಮೂಲಕ ಎಲ್ಲ ಇಡೀ ನಾಡಿನ ಗಮನವನ್ನು ಸೆಳೆದಂಥವ್ರು ನೀವು ನಿಮ್ಮ ಒಂದಷ್ಟು ಆರಂಭದ ಬಾಲ್ಯದ ಮೂಲಕ ಒಂದಷ್ಟು ನಿಮ್ಮ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಬೇಕಾಗಿದೆ ದಯಮಾಡಿ ನಿಮ್ಮ ಬಾಲ್ಯ ನಿಮ್ಮ ಶಿಕ್ಷಣ ನಿಮ್ಮ ಇದರ ಬಗ್ಗೆ ಒಂದಷ್ಟು ಭಾಳ ಸಂತೋಷ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಎಲ್ಲರನ್ನ ಪರಿಚಯ ಮಾಡ್ತಾಯಿದೆ ಆ ನಿಟ್ಟಿನಲ್ಲಿ ಇವತ್ತು ನನ್ನನ್ನು ಕೂಡ ವ್ಯಕ್ತಿಗತ ಪರಿಚಯ ಮಾಡಿಕೊಡುವಂಥ ಈ ಸಂದರ್ಭವನ್ನು ಅವರು ಕಲ್ಪಿಸಿದ್ದಾರೆ ಅದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಬಾಲ್ಯದ ಬಗ್ಗೆ ಕೇಳಿದ್ರಿ ನಾವೆಲ್ಲ ಕೆಳಮದ್ಯಮ ಅಥವಾ ಬಡತನದ ಹಿನ್ನೆಲೆಯಿಂದ ಬಂದಂಥವರು ತುಂಬ ಕುಟುಂಬದಲ್ಲಿ ಕೊನೆಯ ಮಗನಾಗಿದ್ದಂಥ ನಾನು ಶಿಕ್ಷಣ ಅಕ್ಷರ ವಂಚಿತ ಕುಟುಂಬದಿಂದ ಬಂದಂಥವರು ಆದಾಗ್ಯೂ ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರು ನಗರದಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲೇ ಸರ್ಕಾರಿ ಶಾಲೆಯಲ್ಲೇ ನಾನು ಪ್ರಾರಂಭ ಮಾಡಿ ಬಹುಶಃ ನನ್ನ ಎಂಟೈರ್ ಬಾಲ್ಯ ಏನಿದೆ ನನ್ನ ಸಂಪೂರ್ಣವಾದ ಬಾಲ್ಯ ಶಿಕ್ಷಣದ ಜೊತೆಗೆ ಬದುಕಿನ ಶಿಕ್ಷಣವನ್ನು ಕೊಡ್ತು ಒಂದು ಕಡೆ ಶಿಕ್ಷಣ ಶಾಲಾ ದಿನಗಳಲ್ಲೇ ಅದರ ಜೊತೆಗೆ ಉಪವೃತ್ತಿಗಳು ಉಪವೃತ್ತಿಗಳು ಕೂಡ ಈಗೇನು ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ ಸೇರಿಸಿದ್ದಾರೆ ಅದು ನಮಗೆ ಅವತ್ತೇ ಬಂದುಬಿಟ್ಟಿತ್ತು ಉಪವೃತ್ತಿ ಅಂದರೆ ಶಾಲೆಯ ನಂತರ ಅಥವಾ ರಜಾ ದಿನಗಳಲ್ಲಿ ಏನಾದರೂ ಒಂದು ಕೆಲಸಗಳನ್ನು ಹಚ್ಕೊಂಡು ಮಾಡುವಂಥದ್ದು ಇದು ನನಗೆಲ್ಲೋ ಒಂದು ಕಡೆ ನಿಮ್ಮಲ್ಲಿ ಈ ಏನು ಹೇಳ್ತೀವಿ ನಮ್ಮಲ್ಲಿ ಈ ಪ್ರಾಕ್ಟಿಕಲ್ ಮತ್ತು ಥಿಯರಿ ಅಂತೀವಿ ಥಿಯರಿ ಪ್ರಾಕ್ಟಿಕಲ್ ಎರಡೂ ನನಗೆ ಬಾಲ್ಯದಲ್ಲೇ ಆಗೋಗ್ಬಿಟ್ಟಿದೆ ಆ ದೃಷ್ಟಿಯಿಂದ ನನಗೆ ಬಾಲ್ಯ ಅತ್ಯಂತ ಅಮೂಲ್ಯವಾದದ್ದು ಆ ಬಾಲ್ಯದ ಕಷ್ಟ ಆ ಬಾಲ್ಯದ ಏನೆಲ್ಲ ಭವಣೆಗಳು ನನ್ನನ್ನು ಉತ್ತಮವಾದಂಥ ಒಂದು ಬದುಕಿನ ಭದ್ರ ಬುನಾದಿಗೆ ಕಾರಣವಾಯಿತು ಪ್ರಾಥಮಿಕ ಶಿಕ್ಷಣ ಕೂಡ ನನ್ನ ಒಂದು ಇವತ್ತೇನು ಪ್ರಬುದ್ಧತೆ ಅಂತ ಹೇಳ್ತೀವಿ ಭಾಳ ಸತ್ಯ ಹೇಳಬೇಕಂದ್ರೆ ನಾನು ಹತ್ತನೇ ಅಷ್ಟೇ ಶಾಲೆಗೆ ಹೋಗಿದ್ದು ನನಗೆ ಆ ನಂತರದಲ್ಲಿ ನನಗೆ ಸಂದರ್ಭ ಬರಲಿಲ್ಲ ಕೌಟುಂಬಿಕ ಕಷ್ಟಗಳು ವ್ಯಕ್ತಿಗತ ಕಷ್ಟಗಳು ಕಾಲೇಜಿನ ಓದಲಿಕ್ಕೆ ಅವಕಾಶ ಮನೆಯ ಜವಾಬ್ದಾರಿಗಳಲ್ಲ ಆದರೆ ನನಗೆಲ್ಲೂ ಅದು ಪದವಿ ಕೊರತೆ ಕಾಣಲಿಲ್ಲ ಆದರೆ ನಾನು ಕೌಟಿಲ್ಯ ಸಂಸ್ಥೆ ಮಾಡಿದಾಗ ಇರಲಿ ಅಂತ ದೂರ ಶಿಕ್ಷಣದ ಮೂಲಕ ನಾನು ಎಮ್ ಎ ಪದವಿಯನ್ನು ವಿಷಯದಲ್ಲಿ ಪೊಲಿಟಿಕಲ್ ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರ ಸೊ ಈ ದೃಷ್ಟಿಯಲ್ಲಿ ನನಗೆ ಇಡೀ ಬಾಲ್ಯ ಒಂದು ವಿಶ್ವವಿದ್ಯಾನಿಲಯ ಆಗಿತ್ತು ಪ್ರಾಥಮಿಕ ಶಿಕ್ಷಣನೇ ಎಷ್ಟು ಪಿ ಎಚ್ ಡಿ ತಗೊಬೋದೋ ಎಷ್ಟು ಡಿಗ್ರಿಗಳು ತಗೋಬೋದು ಮಾಸ್ಟರ್ ಡಿಗ್ರಿಗಳು ತಗೋಬೋದೋ ಅಷ್ಟು ಅನುಭವವನ್ನು ಕೊಟ್ಬಿಡ್ತು ಈ ಹಿನ್ನೆಲೆಯಲ್ಲಿ ಇವರ್ ಬಿಲಿವಾರ್ನ ನೀವು ನಂಬಿ ಬಿಡಿ ಸಾವಿರದ ನೀವು ಹೇಳಿದ್ರಿ ಆಗಲೇ ವಾಂಚಲ್ಯ ಎಂಬ ಒಂಬೈನೂರ ಎಂಬತ್ತೇಳು ನಾನು ಹುಟ್ಟಿದ್ದು ಅರವತ್ತೇಳು ಅಂದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತನೇ ವರ್ಷದೊಳಗಡೆ ಒಂದು ಪತ್ರಿಕೆಯನ್ನು ಆಗಿನ ಕಾಲದಲ್ಲಿ ಹನ್ನೆರಡು ಪುಟ ಡೆಮ್ಮಿ ಲೆಟ್ರ್ ಪ್ರೆಸ್ಸಲ್ಲಿ ಮೊಳೆಗಳು ಜೋಡಿಸಿ ಮಾಡ್ತಾ ಇದ್ದಂಥ ಪತ್ರಿಕೆಯನ್ನು ಅವತ್ತು ರಾಜ್ಯ ಮಟ್ಟದಲ್ಲಿ ಇದ್ದಂಥ ಲಂಕೇಶ್ ಅಭಿಮಾನಿ ಪತ್ರಿಕೆಗಳಿಗೆ ಹೆಚ್ಚು ಕಡಿಮೆ ಸಮನಾಗಿ ತರುವಂಥ ಒಂದು ದೊಡ್ಡ ಪ್ರಯತ್ನ ಅಷ್ಟು ಚಿಕ್ಕ ವಯಸ್ಸಿಗೆ ಒಬ್ಬ ಸಂಪಾದಕ ಪ್ರಕಾಶಕ ಮುದ್ರಕ ಮಾಲೀಕ ಆಗಿ ಕೆಲಸ ಮಾಡಿದಂಥದ್ದು ಕೂಡ ಬಾಲ್ಯದ ದಿನಗಳಲ್ಲಿ ಅನ್ನೋ ಹೇಳಲಿಕ್ಕೆ ಬಯಸ್ತೀನಿ ಮತ್ತೆ ಆ ನಂತರದಲ್ಲಿ ನೀವು ಏನು ಜ್ವಾಲಾಮುಖಿ ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ಕಾರ್ಯದರ್ಶಿಯಾಗಿ ನೀವು ಭಾಳಷ್ಟು ಗುರುತಿಸ್ಕೋತೀರಿ ಅಣ್ಣವರ ಅಭಿಮಾನಿಗಳಾಗಿ ಅಂದರೆ ಅಣ್ಣವರು ನಿಮಗೆ ಯಾತ್ ಯಾವುದಕ್ಕೋಸ್ಕರ ನಿಮ್ಗೆ ಅಷ್ಟೆಲ್ಲ ನಿಮಗೆ ಹತ್ತಿರ ಆಗ್ತಾರೆ ಅವ್ರ ಬಗ್ಗೆ ನಿಮಗೆ ಗೌರವ ಮೂಡುತ್ತೆ ಅವ್ರ ಅಭಿಮಾನಿ ಆಗಲಿಕ್ಕೆ ಏನು ಕಾರಣ ನೋಡಿ ಕನ್ನ ಕರ್ನಾಟಕದಲ್ಲಿ ಹುಟ್ಟಿದಂಥ ಕನ್ನಡ ಅಭಿಮಾನವನ್ನು ಯಾರೆಲ್ಲ ರೂಢಿಸ್ಕೊಂಡಿದ್ರು ಐವತ್ತರ ದಶಕದ ನಂತರ ರಾಜಕುಮಾರ್ ಒಂದು ಕನ್ನಡದ ಪ್ರೇರಕ ಶಕ್ತಿ ಸೊ ನಮಗೆ ರಾಜ್ಕುಮಾರ್ ಅವರು ಅಷ್ಟು ಪ್ರೇರಣೆ ಆಗಲಿಕ್ಕೆ ಕಾರಣ ಏನಂದರೆ ನಾವು ಹುಟ್ಟು ಬೆಳೆದಂಥ ಏರಿಯಾ ಅಂದರೆ ಏನು ಬಡಾವಣೆ ಇತ್ತು ಇಟ್ಟಿಗೆಗಳು ಅಲ್ಲಿ ಯಾವತ್ತು ಬಹುತಂಕ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು ಅಲ್ಲಿ ಒಂದು ಎ ಡಿ ಎಂ ಕೆ ಡಿ ಎಂ ಕೆ ಸಂಘ ಕೂಡ ಇತ್ತು ಸೊ ಆ ಪ್ರಾಬಲ್ಯದ ನಡುವೆ ಕನ್ನಡ ಮೈಸೂರಿನಲ್ಲೇ ಆ ಒಂದು ಪ್ರದೇಶದಲ್ಲಿ ಅಲ್ಪಸಂಖ್ಯಾತ ಆಗಿತ್ತು ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಸಿನಿಮಾಗಳು ಒಂದು ಕನ್ನಡದ ಶಕ್ತಿಯನ್ನು ಪ್ರತಿಯೊಬ್ಬರಲ್ಲಿ ತುಂಬಿದ ಹಾಗೆ ನನ್ನಲ್ಲಿ ಕೂಡ ತುಂಬಲಿಕ್ಕೆ ಕಾರಣ ಆಯಿತು ಅದರ ಜೊತೆಗೆ ಆ ಚಲನಚಿತ್ರಗಳು ಬಹಳ ಪ್ರಭಾವಿ ಮಾಧ್ಯಮ ಆಗಿತ್ತು ರಾಜ್ಕುಮಾರ್ ಅವರ ಪ್ರತಿಯೊಂದು ಚಿತ್ರಗಳು ಒಂದೊಂದು ಸಂದೇಶವನ್ನು ಕೊಡೋದ್ರಿಂದ ಆ ಸಂದೇಶಗಳು ಕೂಡ ಒಬ್ಬ ಬದುಕಲಿಕ್ಕೆ ಒಂದೊಂದು ಪುಸ್ತಕ ಓದಿದರೆ ಎಷ್ಟು ಜ್ಞಾನಾರ್ಜನೆ ಆಗ್ಬೋದು ಒಬ್ಬ ಬದುಕಲಿಕ್ಕೆ ಯಾಕೆಂದರೆ ಅದನ್ನು ಸಿನಿಮಾ ಮನರಂಜನೆ ಅಂತ ತಗೊಳ್ಳೋಕ್ಕೆ ಸಾಧ್ಯವಿಲ್ಲ ಇವತ್ತಿಗೂ ಒಂದೊಂದು ಸಿನಿಮಾಗಳನ್ನು ನಾವು ನೋಡಿದಾಗ ಆ ಸಿನಿಮಾಗಳಿಂದ ಸಿಗುವಂಥ ಸಂದೇಶ ಪ್ರೇರಣೆ ಒಬ್ಬ ಪ್ರತಿಯೊಬ್ಬರ ಬದುಕಿನಲ್ಲೂ ಪ್ರಭಾವ ಬೀರುವಂಥದ್ದು ಆ ರೀತಿಯಾಗಿ ರಾಜಕುಮಾರ್ ಒಂದು ಕನ್ನಡದ ಅಭಿಮಾನವನ್ನು ನಮ್ಮ ನರನಾಡಿಯಲ್ಲಿ ತುಂಬುವಂಥ ಒಂದು ಪ್ರೇರಕ ಶಕ್ತಿಯಾದರೆ ಸಿನಿಮಾ ಮಾಧ್ಯಮದ ಮೂಲಕ ಸಾಮಾಜಿಕವಾಗಿ ಏನೆಲ್ಲ ಬದಲಾವಣೆಗಳಾಗ್ಬೋದು ಅನ್ನೋವಂಥ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾರೆಲ್ಲ ಮೇಲೆ ಪ್ರಭಾವಗಳನ್ನು ಬೀರ್ಬೋದೋ ಅಂಥ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದರಿಂದ ಇಡೀ ಕರ್ನಾಟಕವನ್ನು ಕಟ್ಟಿಕೊಟ್ಟಂಥ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದರೆ ಅದು ರಾಜ್ಕುಮಾರ್ ಎಲ್ಲ ಸ್ತರದಲ್ಲೂ ಎಲ್ಲ ಕೋನಗಳಿಂದಲೂ ಆದ್ದರಿಂದ ರಾಜ್ಕುಮಾರ್ ಬಗ್ಗೆ ಅಭಿಮಾನ ಪಡಲಿಕ್ಕೆ ನನಗೆ ಅನಿಸುತ್ತೆ ಅದರಲ್ಲೂ ಕೂಡ ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಜ್ವಾಲಾಮುಖಿ ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಹೇಳಿದ್ರೆ ಯಾವುದೇ ಕನ್ನಡ ಪರವಾದ ಹೋರಾಟಗಳಿರ್ಬೋದು ಭಾಳ ಮುಂಚೂಣಿಯಲ್ಲಿದ್ದಂಥದ್ದು ಅಲ್ಲಿ ಆ ಕಾರ್ಯಕರ್ತರು ಕೂಡ ಆಗೇ ಇದ್ದರು ಅದನ್ನು ಭಾಳ ಸಮರ್ಥವಾಗಿ ನಿಮ್ಮದೇ ಆದ ಒಂದು ದೃಷ್ಟಿಕೋನದಿಂದ ಕನ್ನಡದ ಪರವಾದಂಥ ನಿಲುವುಗಳನ್ನಿಟ್ಟುಕೊಂಡು ನೀವು ಮಾಡ್ಕೊಂಡು ಹೋಗಿದ್ದು ಭಾಳ ಸಂತೋಷ ಜೊತೆಗೆ ನೀವು ಗೋಕಾಕ್ ಚಳುವಳಿಯಲ್ಲ ಕೋ ಭಾಗವಹಿಸಿದ್ರೆ ಅದನ್ನು ಹೇಳೋದು ಬರ್ತೇವೆ ನಾವು ಶಾಲಾ ದಿನಗಳಲ್ಲಿ ಎಂಬತ್ತ ನಾಲ್ಕು ನಾವು ಎಸ್ ಎಲ್ ಸಿ ಮುಗಿದು ಎಂಬತ್ತೆರಡು ಎಂಬತ್ತ್ಮೂರು ನಮಗೆ ಗೋಕಾಕ್ ಎಂಬತ್ತೆರಡು ಕೋಕಾಕ್ನ ಬಹಳ ದೊಡ್ಡ ಅವತ್ತು ಶಾಲೆಗಳನ್ನು ನಾವು ಇದನ್ನ ಮಾಡಿ ಬಂಕ್ ಮಾಡಿ ಬಂಕ್ ಮಾಡಿ ಶಾಲೆಯಿಂದ ಹೊರಟು ತಾತೆಯ ಪ್ರತಿಮೆ ಹತ್ರ ಧರಣಿಗಳನ್ನು ಬಾಲಕರಿದ್ದಾಗಲೇ ಕುಳಿತುಕೊಂಡು ಅದೇ ಏರಿತ್ತು ಒಂದಕ್ಕೆ ಒಂದಕ್ಕೆ ಪೂರಕ ಹೊರಟಂತ ಅದರಿಂದನೇ ಯಾಕೆ ಅಂದರೆ ಅವತ್ತಿಗೆ ಕನ್ನಡಕ್ಕೆ ಶಕ್ತಿ ರಾಜ್ಕುಮಾರ್ ಇವತ್ತಿಗೂ ಕನ್ನಡದ ಶಕ್ತಿ ರಾಜ್ಕೋಟ ಒಂದು ರೀತಿಯಲ್ಲಿ ಒಂದು ಯಾವ್ದಾದ್ರು ಪ್ರಭಾವ ಶಕ್ತಿ ಇರಬೇಕು ಈಗ ಮಹಾರಾಷ್ಟ್ರದಲ್ಲಿ ಭಾಳ್ ಠಾಕ್ರೆ ಅಂತಕ್ಕಂಥ ಒಂದು ಶಕ್ತಿ ಇದ್ದದ್ದರಿಂದ ಅಲ್ಲಿ ಮರಾಠರು ಇವತ್ತು ಅವ್ರ ಮಗ ಮುಖ್ಯಮಂತ್ರಿ ಇವತ್ತು ಮರಾಠಿಗರು ಅದೇ ರೀತಿ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಲ್ಲಿ ದ್ರಾವಿಡ ಚಳುವಳಿಗಳು ದ್ರಾವಿಡ ಚಳುವಳಿಗಳ ಮೂಲಕ ಅಲ್ಲಿಯ ಒಂದು ಭಾಷಾಭಿಮಾನ ಸಂಸ್ಕೃತಿಯನ್ನು ಮಾಡೋದು ಅದೇ ರೀತಿ ಕರ್ನಾಟಕದಲ್ಲಿ ಅನೇಕ ಆನಾಕರು ಮಾರಾಮ ಮೂರ್ತಿಯವರು ತಾರಾಸು ಕುವೆಂಪು ಅವರು ಇಂಥ ಉದ್ದಾಮ ಸಾಹಿತಿಗಳು ಒಂದು ಕಡೆ ಸಾಹಿತ್ಯವನ್ನು ಬೆಳೆಸ್ತಾ ಇದ್ದರೆ ಕನ್ನಡಾಭಿಮಾನವನ್ನು ಯಾಕೆಂದರೆ ಇತರ ರಾಜ್ಯಗಳಿಗೆ ಹೋಲಿಸಿದಾಗ ಕನ್ನಡಿಗರಲ್ಲಿ ಭಾಷಾಭಿಮಾನದ ಕೆಚ್ಚು ಬಹಳ ಕಡಿಮೆ ಬಹುಶಃ ಅರುವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಪ್ರವಾಹದ ಅಲೆ ನುಗ್ಗದೆ ಹೋಗಿದರೆ ಕನ್ನಡಿಗ ಹೇಳಲಿಕ್ಕೆ ಇನ್ನೂ ಎಷ್ಟು ದಶಮಾನಗಳು ಬೇಕಾಗ್ತಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆ ದಿಕ್ಕಿನಲ್ಲಿ ಅವತ್ತಿನಿಂದ ಇವತ್ತುವರೆಗೆ ಗೋಕಾಕ್ ಸಂದರ್ಭದಲ್ಲಿ ಕೇವಲ ಆ ವರದಿಗಾಗಿ ನಡೆದ ಚಳುವಳಿಯಲ್ಲ ಕನ್ನಡ ಅಭಿಮಾನದ ನೈಜ ಜ್ಯೋತಿಯನ್ನು ಒತ್ತಿಸಿ ಇವತ್ತಿಗೂ ಅದು ಬೆಳಗುವುದಕ್ಕೆ ಬೆಳಗುತ್ತಿರುವುದಕ್ಕೆ ರಾಜ್ಕುಮಾರ್ ಕಾರಣ ಅದರ ಜೊತೆಗೆ ಅನೇಕರು ಉದಾಮ ಪಂಡಿತರು ಯಾರ್ಯಾರು ಹೋರಾಟಗಾರರಿದ್ರು ಅವರೆಲ್ಲರೂ ಪುಟ್ಟಪ್ಪ ಪಾಟೀಲ್ ಪುಟ್ಟಪ್ಪನವರಾದಿಯಾಗಿ ಸ್ವತಃ ನಮ್ಮನೆಗೆ ಬಹಳ ಕೌಟುಂಬಿಕ ಹಿರಿಯ ಸದಸ್ಯರು ಈ ರೀತಿ ಈ ರೀತಿಯಲ್ಲಿ ನಾವು ಬಂದಂಥವ್ರು ನಮಗೆ ಆ ರಾಜಕಾರಣ ಪ್ರವೇಶ ಮಾಡಬೇಕಂತ ಆ ಹಂತದಲ್ಲಿ ಅಸೇ ಇಲ್ಲ ಒಂದು ಹೋರಾಟದಲ್ಲೇ ನಾವು ಒಂದು ಹೆಚ್ಚು ತೊಡಗಿಯನ್ನು ಇಟ್ಕೊಳ್ಬೇಕು ತೊಡಗಿಸ್ಬೇಕು ಪತ್ರಿಕೆ ಬರಹ ಹವ್ಯಾಸಿ ಬರಹ ಮತ್ತು ನಮಗೆ ಹೋರಾಟ ಇದು ನಮಗೆ ಸಾಂಸ್ಕೃತಿಕ ಸಂಘಟನೆಗಳು ರಾಜ್ಕುಮಾರ್ ಜ್ವಾಲಾಮುಖಿ ಸಂಘ ಮೈಸೂರಿನಲ್ಲಿ ಸ್ವಂತ ಕಟ್ಟಡ ಇತ್ತು ಆ ಸಂಘಕ್ಕೆ ಅದರ ಸಂಸ್ಥಾಪಕ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾಗಿ ಅದನ್ನು ವಿನೂತನವಾಗಿ ಸಾಹಿತ್ಯವನ್ನು ಉತ್ತೇಜನ ಮಾಡುವಂಥದ್ದು ಸಾಂಸ್ಕೃತಿಕ ಚಟುವಟಿಕೆಯನ್ನು ಉತ್ತೇಜನ ಮಾಡ ಆ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸಕ್ಕೆ ರಾಜ್ಕುಮಾರ್ ಹೆಸರಿಟ್ಟು ಕನ್ನಡ ಚಟುವಟಿಕೆಗಳನ್ನು ಮಾಡಿದ್ದು ನಮ್ಮ ಜೀವನದಲ್ಲಿ ನೆನಪಿನ ಒಂದು ಮೈಲಿಗಲ್ಲು ಅಂತ ಹೇಳಿ ಬಯಸ್ತೀನಿ ನಂತರದಲ್ಲಿ ನೀವು ಯಾವಾಗ ರಾಜಕೀಯವಾಗಿ ವಾಲದಾಗ ಹೆಚ್ಚು ಹೋರಾಟಗಳಿಗೆ ನೀವು ಬರಲಿಲ್ಲ ಅನ್ನೋ ಭಾವನೆಗಳಿದೆ ನೋಡಿ ನಾನು ತುಂಬ ಸರ್ತಿ ಹೇಳ್ತಿದ್ದೆ ನಾನೆಲ್ಲಿ ಈ ಚಳುವಳಿ ಮಾಡಕ್ಕೆ ಹೋದಾಗ ಅನ್ನಿಸ್ತಾ ಇತ್ತು ನಾವು ಯಾರ ವಿರುದ್ಧ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀವೋ ಯಾರಿಗೆ ಮನವಿ ಕೊಡೋಕ್ಕೆ ಹೋಗಬೇಕು ಅವರು ಕನ್ನಡಿಗರೇ ಅವ್ರಿಗಿಲ್ದಿರೋ ಕನ್ನಡ ಅಭಿಮಾನ ನಾವೇನು ಗುತ್ತಿಗೆ ತಗೊಂಡಿದ್ದೀವ ಅಂತ ನನಗೆ ಹೊತ್ತು ಅನ್ನಿಸ್ತು ಕನ್ನಡನೇ ರಾಜಕಾರಣಿ ಆಗದೆ ಇದ್ರೆ ಕರ್ನಾಟಕದಲ್ಲಿ ಕನ್ನಡದ ಏಳಿಗೆ ಸಾಧ್ಯ ಇಲ್ಲ ಒಳಗೆ ಸರಿಪಡಿಸ್ತಾ ಆ ದೃಷ್ಟಿಯಲ್ಲಿ ನಾವೇ ಅಧಿಕಾರದ ವ್ಯವಸ್ಥೆಗೆ ಹೋದಾಗ ಕನ್ನಡ ಜಾರಿಗೆ ತರಲಿಕ್ಕೆ ಯಾರಿಗೂ ಸಲಹಾ ಮಾಡಿಬೇಕು ಆ ದೃಷ್ಟಿಯಿಂದ ಯೋಚನೆ ಮಾಡಿ ನನಗೆ ಒಂದು ಅನಿರೀಕ್ಷಿತ ತಿರುವಿನಲ್ಲಿ ರಾಜಕೀಯ ಪಕ್ಷವನ್ನು ಸೇರುವಂತ ರಾಜಕಾರಣವನ್ನು ಸೇರುವಂತ ಅವಕಾಶ ಎಂಬತ್ತೆಂಟು ತೊಂಬ ಎಂಬತ್ತೊಂಬತ್ತರಲ್ಲಿ ಆಯಿತು ಅವತ್ತಿನ ದಿನದಲ್ಲಿ ನೆನಪಿಸ್ಬೇಕು ನಾನು ಅರ್ಶ್ ಕುಮಾರ್ ಗೌಡ್ರು ಎಕ್ಸ್ ಎಮ್ ಎಲ್ ಎತ್ತಿಲ್ಲ ದಿವಂಗತರು ಬಹಳ ಸಜ್ಜನವಾದ ಯೋಗ ವ್ಯಕ್ತಿ ನಾನೇನಾದರೂ ರಾಜಕಾರಣಕ್ಕೆ ಬಂದಿದ್ರೆ ಅವರಿಂದ ಅಂದಕ್ಕಂಥದ್ದನ್ನು ನಾನು ಇವತ್ತು ಮರೀದೆ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಅವತ್ತಿನಿಂದ ರಾಜಕೀಯವಾಗಿ ಒಂದು ತಿರುವು ಬಂದಿದೆ ಅಂದರೆ ಚಳುವಳಿ ಇದ್ದೇ ಇತ್ತು ಏನು ಚಳುವಳಿಗಾರ ಅಂದರೆ ನಿಮ್ಮ ಪ್ರಕಾರ ಏನು ಬೀದಿಲಿಂತ್ರ ನಿಂತ ಚಳುವಳಿಗಾರನ ಅಲ್ಲ ಎಲ್ಲ ಈಗ ಎಪ್ಪತ್ತೈದು ವರ್ಷ ನಾವು ಏಕೀಕರಣವಾಗಿದ್ದರೂ ಕೂಡ ನಮಗಿನ್ನೂ ಕೂಡ ಕನ್ನಡವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋ ಅಂಥ ಅವಕಾಶ ಆಗಿಲ್ಲ ಇನ್ನೂ ಕೂಡ ನಮ್ಮ ಗಡಿಗಳಿರ್ಬೋದು ನಮ್ಮ ಕನ್ನಡ ಮಾಧ್ಯಮ ಇರ್ಬೋದು ಬೇರೆ ಬೇರೆ ಎಲ್ಲ ಪ್ರಾಕಾರಗಳಲ್ಲೂ ಕೂಡ ನಾವು ಇನ್ನುವೇ ಹೋರಾಟದ ಮೂಲಕವೇ ನಾವು ನಾವು ಪಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮಗೆ ಇವತ್ತಿಗೂ ಇದೆ ನೀವೇ ಹೇಳಿದ್ರಿ ಇವತ್ತು ನಮಗೆ ಭಾಷಾಭಿಮಾನದ ಕೊರತೆ ಇದೆ ನಾವೆಲ್ಲ ನಿರಾಭಿಮಾನಿಗಳಾಗಿದ್ದೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನೀವು ಅದೇ ಮೂಸೆಯಿಂದ ಬಂದಂಥವರು ಮತ್ತು ರಾಜರವರ ಪ್ರಭಾವಕ್ಕೆ ಒಳಗಾದಂಥವರು ಕನ್ನಡ ಅನ್ನೋದು ಅಂದರೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದರೆ ಕನ್ನಡ ಅನ್ನೋ ಮಟ್ಟಿಗೆ ಇದೆ ಆ ಕಾರಣಕ್ಕೆ ಬಂದು ಇವತ್ತಿಗೂ ನಾವು ಯಾರೂ ಕನ್ನಡ ಹೋರಾಟ ಮಾಡಬಾರ್ದಂತೇನಿಲ್ಲ ರಾಜಕಾರಣಕ್ಕೆ ಬಂದಿದ್ದೀವಿ ಅಂದರೆ ಕನ್ನಡ ಮಾಡಬಾರದು ಅಂತ ಅಂತೇಳಿದೆ ಕಾವೇರಿ ಚಳುವಳಿಯಲ್ಲಿ ಭಾಗವಹಿಸಿದ್ದು ರಾಜಕೀಯದಲ್ಲಿ ಇದ್ದಾಗಲೇ ಇವತ್ತು ಕನ್ನಡದ ಸಂದರ್ಭ ಸಮಯಗಳು ಇರೋ ಚಳುವಳಿಯ ರೂಪವನ್ನು ತಾಳದಾಗ ನಮ್ಮ ಅನಿವಾರ್ಯತೆ ಇದ್ದಾಗ ಇವತ್ತಿಗೂ ಕೂಡ ಕನ್ನಡ ಚಳುವಳಿ ಅಥವಾ ಕನ್ನಡಪರ ಹೋರಾಟದಲ್ಲಿ ಭಾಗವಹಿಸಬಾರ್ದು ಅಂತ ಪ್ರಶ್ನೆ ಇಲ್ಲ ಆ ಸಂದರ್ಭ ಬಂದಾಗ ನಾವೇ ಇನ್ನೊಂದು ಸಂ ಚಳವಳಿಯನ್ನ ರೂಪಿಸುವಂತ ಸಂದರ್ಭ ಬಂದರೂ ಬರ್ತದೆ ಅದಕ್ಕೆ ಈ ಸಂದರ್ಭದಲ್ಲಿ ಹೇಳಲೇಬೇಕು ಒಂದ್ಸರಿ ವಟಾಳ್ ನಾಗರಾಜ್ ಅವರು ನಾವು ಚುನಾವಣೆ ನಿಂತಿದಾಗ ನಮ್ಗೆ ಅವರಿಗೆ ನೇರವಾದ ಸಂದರ್ಭದಲ್ಲಿ ಮೀಟಿಂಗ್ ಪ್ರೆಸ್ಸಲ್ಲಿ ಹೇಳಿದೆ ನಾನು ಬಹಳ ಹೇಳ್ತಾ ಇದ್ದೀನಿ ಕನ್ನಡ ಚಳುವಳಿನಲ್ಲಿ ಎರಡು ತರ ಇರುತ್ತೆ ಒಂದು ಕನ್ನಡದ ಅಸ್ತಿತ್ವಕ್ಕಾಗಿ ನೈಜ ಚಳುವಳಿಗಾರರು ಕೆಲವರು ಅವರ ಅಸ್ತಿತ್ವಕ್ಕಾಗಿ ಕನ್ನಡ ಚಳುವಳಿಗಳು ನಾನು ಗಮನಿಸ್ತೇನೆ ಈ ದೃಷ್ಟಿಯಲ್ಲಿ ನಾನು ಭಾಳ ನಿಮಗೆ ಸ್ವಾರಸ್ಯವಾಗಿ ಹೇಳಬೇಕಂದ್ರೆ ಎಲ್ಲಿ ಯಾತಕ್ಕೆ ನಿಮ್ಮ ಚಳವಳಿ ಪ್ರತಿ ಹಂತದಲ್ಲಿ ಒಬ್ಬ ನನ್ನಲ್ಲಿ ಕನ್ನಡ ಚಳುವಳಿಗಾರ ಇರ್ತಾನೆ ನನ್ನಲ್ಲಿ ಕೋಪ ಹೋರಾಟಗಾರ ಕನ್ನಡದ ಬಗ್ಗೆ ಅಂತ ಹಿಂದೆ ಇರುತ್ತೆ ನಾನು ಎಲ್ಲರೂ ನೀವೆಲ್ಲ ಎಲ್ಲರೂ ಸೇರಿ ಭೂಮಿ ಮೇಲೆ ಚಳುವಳಿ ಮಾಡಿದ್ದಾರೆ ವಾಟಾಳ್ರವರೇ ನಾನು ಆಕಾಶದಲ್ಲೂ ನಿಂತು ಚಳುವಳಿ ಮಾಡಿದ್ದೀನಿ ಅಂದರೆ ಹೆಂಗೆ ಅಂತ ನಾನು ವಿಮಾನದಲ್ಲಿ ಬರಬೇಕಾದ್ರೆ ಸಿಂಗಪುರ್ ಏರ್ಲೈನ್ಸು ಆ ಸಿಂಗಪುರ್ ಏರ್ಲೈನ್ಸ್ನಲ್ಲಿ ಕನ್ನಡದ ಮೆನು ಕೊಡ್ತಾರೆ ನೀವು ಯಾರು ಪ್ರಯಾಣ ಮಾಡೋರು ಗೊತ್ತಾಗುತ್ತೆ ಕನ್ನಡದಲ್ಲಿ ಇರುತ್ತೆ ನಮ್ಮ ದೇಶೀಯ ವಿಮಾನದಲ್ಲಿ ಕೊಡಲ್ಲ ದೇಶೀಯ ವಿಮಾನದಲ್ಲಿ ಯಾವುದೇ ರೀತಿ ಕನ್ನಡದ ಸ್ಪರ್ಶನೇ ಇರೋಲ್ಲ ಸೊ ಭಾಳ ಸಜ್ಜನಿಕೆಯ ಸೌಜನ್ಯ ಆಮೇಲಿಂದ ಕೆಲವುಲ್ಲ ಈಗ ಇದೆ ಎಮಿರೇಟ್ಸ್ ಅನ್ನತಕ್ಕಂಥ ಇದರಲ್ಲಿ ಫ್ಲೈಟಲ್ಲಿ ಕನ್ನಡ ಮೆನು ಎಲ್ಲ ಕೊಡ್ತಾ ಇದಾರೆ ಸೊ ತುಂಬ ಸಂತೋಷ ಆಯಿತು ಸೊ ಒಂದು ಸರ್ತಿ ನಾನು ಫಿಲಿಪೈನ್ಸ್ ಕಾಣುತ್ತೆ ಇಂದ ಬರಬೇಕಾದ್ರೆ ಅಲ್ಲಿ ಬ್ಯಾಂಗ್ಳೂರಿಗೆ ತಲುಪೋ ಸಮಯದಲ್ಲಿ ಹಿಂದಿನಲ್ಲಿ ಘೋಷಣೆ ಮಾಡ್ತಿದ್ದೆ ನಾನು ಆ ಏರ್ ವೋಸ್ಟರ್ ಕರೆದೆ ಹೇಳಿದೆ ಒಂದು ಪೇಪರ್ ಕೊಡಿ ಕನ್ನಡದಲ್ಲಿ ಯಾಕೆ ಮಾಡಲ್ಲ ಒಂದು ರಿಕ್ವೆಸ್ಟ್ ಕೊಡಿದರು ನಾನು ಅಲ್ಲಿ ಬರದೆ ಹಿಂದಿ ಬೆಂಗಳೂರಿನ ಭಾಷೆಯಲ್ಲ ಬೆಂಗಳೂರಿನ ಭಾಷೆ ಯಾಕೆಂದರೆ ಕರ್ನಾಟಕ ಅನ್ನೋಕ್ಕಾಗಲ್ಲ ಅವರು ಬೆಂಗಳೂರು ಬೆಂಗಳೂರಿಗೆ ಬರುವಂಥ ಭಾಷೆ ಕನ್ನಡ ಇನ್ನು ಮುಂದಿನ ಸಂದರ್ಭಗಳಲ್ಲಿ ನೀವು ಕನ್ನಡ ಉದ್ಘೋಷವನ್ನು ನಿಮ್ಮ ಫ್ಲೈಟ್ನಲ್ಲಿ ಮಾಡಿದರೆ ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ ಅಂತ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಒಂದೇ ತಿಂಗಳಲ್ಲಿ ನಾನು ಇಂಡೋನೇಷ್ಯಾಗೆ ಹೋಗೋ ಸಂದರ್ಭ ಕನ್ನಡದಲ್ಲೇ ಉದ್ಘೋಷ ಪ್ರಾರಂಭ ಆಗಿದೆ ನೀವೀಗ ಸಿಂಗಾಪುರ್ ಏರ್ಲೈನ್ಸ್ಗೆ ಹೋದ್ರೂ ಅಲ್ಲಿ ಕನ್ನಡ ಉದ್ಘೋಷ ಆಗ್ತಾ ಇದೆ ಅಂದರೆ ಅದಕ್ಕೆ ನಾನು ಕಾರಣ ಅಂತ ಹೆಮ್ಮೆ ಇಂದೇಳ ಸೊ ಕನ್ನಡ ಚಳುವಳಿನ ಬರೀ ಆಕಾಶದಲ್ಲೆಲ್ಲ ವಿದೇಶಿ ವಿಮಾನದಲ್ಲಿ ಜಾರಿಗೆ ತಂದಿರೋ ಕೂಡ ಕನ್ನಡ ಹಂಗೆ ಕನ್ನಡಕ್ಕೆ ಎಲ್ಲೆಲ್ಲಿ ಕೂತ್ ಬರುತ್ತೆ ಪ್ರಶ್ನೆ ಬರುತ್ತೆ ಅಲ್ಲೆಲ್ಲ ಪ್ರಶ್ನೆ ಮಾಡಿ ಆ ಸಂದರ್ಭ ಬಂದಾಗ ಏನೋ ಘಟನೆಗಳಿದೆ ಇಲ್ಲಿ ಯಾವುದೇ ಕಡಿಮೆ ಇರೋದ್ರಿಂದ ನಾನು ಹೆಚ್ಚು ಹೇಳ್ಲಿಕ್ಕೆ ಆಗಲ್ಲ ಆ ರೀತಿ ಅವಕಾಶಗಳಾಗುತ್ತವೆ ನಾವು ಅಲ್ಲಲ್ಲಿ ಕನ್ನಡವನ್ನ ಚಳುವಳಿಗಾರ ಚಳವಳಿನೇ ಮಾಡ್ ಪ್ರತಿ ಹಂತದಲ್ಲಿ ಚಳುವಳಿ ಮಾಡಬಹುದು ಇವಾಗ ಸಾಮಾಜಿಕ ಜಾಲತಾಣ ಬಂದಿದೆ ಅದರಲ್ಲಿ ಹೇಳ್ಬೋದು ಮಾಡಬಹುದು ನಾನು ಕೆಲವು ಟೈಮ್ ತ್ರಿಭಾಷಾ ಸೂತ್ರದ ಬಗ್ಗೆ ನಂದೇ ಆದಂತ ಸೂತ್ರ ಹೇಳ್ತಾ ಇರ್ತೀನಿ ಇವತ್ತು ನೋಡಿ ಇವತ್ತು ನಮ್ಮ ಗಡಿ ಭಾಗದಲ್ಲಿ ಯಾವುದೇ ಗಡಿ ಭಾಗಕ್ಕೆ ಹೋದಾಗ ಪಕ್ಕದ ರಾಜ್ಯದವರು ನಮ್ಮನ್ನು ಆಕ್ರಮಣ ಮಾಡಿದ್ದಾರೆ ನಾವು ಆಕ್ರಮಣ ಮಾಡಿಲ್ಲ ಊಟಿ ಎಲ್ಲ ಕನ್ನಡಿಗರೇ ಇದ್ದದ್ದು ದೊಡ್ಡ ಬೆಟ್ಟ ನಡು ಬೆಟ್ಟ ಅಲ್ಲಿರೋ ಕನ್ನಡ ಶಾಲೆಯಲ್ಲಿ ಇಲ್ಲೊಬ್ರು ಪರಮಶಿವ ನಡು ಬೆಟ್ಟ ಅಂತ ಕೇಳಿದ್ದೀರಿ ಅವ್ರ ಊರು ಅವ್ರು ಕನ್ನಡ ಶಾಲೆ ಹೋಗಿದೆ ನಾನು ಮುಚ್ಚೋಗ್ಬಿಟ್ಟಿದ್ದಾರೆ ಊರಿಗೆ ಹೋಗಿದೆ ಅಲ್ಲಿ ತಮಿಳು ಶಾಲೆ ಅದು ತಮಿಳರ ಒಂದು ಆಕ್ರಮಣಕಾರಿ ಪ್ರಭು ಅವ್ರ ಭಾಷಾಭಿಮಾನವನ್ನು ನಾವು ಫಾಲೋ ಮಾಡಬೇಕು ನಾವು ವಿರೋಧ ಮಾಡೋದಲ್ಲ ಆ ರೀತಿಯಾಗಿ ಅಲ್ಲಿ ತಮಿಳು ಮಯ ಅದೇ ರೀತಿ ನಿಮ್ಗೆ ಬೆಳಗಾಂನ ಮರಾಠದಲ್ಲಿರ್ಬೋದು ಕೇರಳದವ್ರು ಇರ್ಬೋದು ಇವತ್ತು ಕಾಸರಗೋಡಿನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಲಯಾಳ ಜಾರಿಗೆ ಬರಲಿಕ್ಕೆ ಅವಕಾಶ ಆಗಿದೆ ನಾವೆಲ್ಲೂ ಕೂಡ ನಮ್ಮ ಕನ್ನಡನ ಅಲ್ಲಿ ಉಳಿಸ್ಲಿಕ್ಕೆ ಪ್ರಯತ್ನ ಅಲ್ಲಿ ಉಳಿಸೋದೋಗ್ಲೆ ನಾವು ವಾಪಸ್ ಕರ್ನಾಟಕದ ಭಾಗಕ್ಕೆ ಬಂದಾಗಲೂ ಕೂಡ ಆ ಭಾಷೆ ನಡೀತಿದೆ ಹೊರತು ಕನ್ನಡ ನಡೆಯಲ್ಲ ಇವತ್ತು ಆಂಧ್ರ ಪ್ರದೇಶದ ಗಡಿ ಭಾಗಗಳು ಕೂಡ ಅದೇ ರೀತಿ ನಾನು ಅದಕ್ಕೆ ಒಂದು ಸೂತ್ರ ಹೇಳಿದೆ ತ್ರಿಭಾಷಾ ಸೂತ್ರ ಯಾವಾಗಲೇ ನಮ್ಮ ಪಕ್ಕದ ಗಡಿ ರಾಜ್ಯದ ತ್ರಿಭಾ ಮೂರನೇ ಭಾಷೆ ಕಲಿತ್ರೆ ಭಾಳ ಅನುಕೂಲ ಈಗ ಎಕ್ಸಾಂಪಲ್ ನಾವು ತಮ್ ನಾವು ಮೈಸೂರಿನವರು ತಮಿಳ್ ಕಲಿಬೇಕು ಥರ್ಡ್ ಲ್ಯಾಂಗ್ವೇಜು ಅಂದರೆ ನಮಗೆ ಇಮಿಡಿಯೇಟು ಅವ್ರ ಸಂಪರ್ಕವಾಗಿ ನಮಗೆ ಸಿಗುವಂಥದ್ದು ಕೊಯಮತ್ತೂರು ಸೇಲಂ ಇವೆಲ್ಲ ಸಿಗ್ತವೆ ಸೊ ಅಲ್ಲಿಂದ ಬರುವಂಥವರು ಕೂಡ ಥರ್ಡ್ ಲ್ಯಾಂಗ್ವೇಜ್ ಅವರು ಕನ್ನಡ ಕಲಿಬೇಕು ಈ ತ್ರಿಭಾಷಾ ಸೂತ್ರ ಈ ರೀತಿ ಇರಬೇಕು ಮಹಾರಾಷ್ಟ್ರ ಭಾಗದಲ್ಲಿರೋರು ಮರಾಠಿ ಕಲಿಬೇಕು ಅವ್ರು ಕನ್ನಡ ಕಲಿಬೇಕು ಇಲ್ಲಿ ಕೊಡಗು ಮಂಗಳೂರಿನವರು ಮಲಯಾಳ ಕಲಿಬೇಕು ಅವರು ಕನ್ನಡ ಅವಾಗ ಏನಾಗುತ್ತೆ ಭಾರತ ಒಕ್ಕೂಟ ವ್ಯವಸ್ಥೆ ಗಟ್ಟಿಯಾಗುತ್ತೆ ಅದ್ರ ಜೊತೆಗೆ ಅಲ್ಲಿ ರೆವಿನ್ಯೂ ರೆಕಾರ್ಡ್ಗಳಿರ್ತವೆ ಆಫೀಸ್ಗಳು ಅದು ಭಾಳ ಪ್ರಾಬ್ಲಮ್ಸ್ ಇದೆ ಇವೆಲ್ಲವೂ ಆಗೋದ್ರಿಂದ ಗಡಿನಾಡಲ್ಲಿ ತ್ವೇಷಮಯ ವಾತಾವರಣ ಇಲ್ಲದೆ ಅಲ್ಲೇನಿದು ಸ್ನೇಹಮಯ ವಾತಾವರಣ ಬರ್ತದೆ ಆ ಭಾಷಾ ತ್ರಿಭಾಷಾ ಸೂತ್ರಕ್ಕೆ ಕೂಡ ಅರ್ಥ ಬರ್ತದೆ ಅಂತಕ್ಕಂಥದ್ದು ಇವತ್ತು ನಾನು ಪ್ರತಿಪಾದಿಸುವಂಥ ಒಂದು ಸಿದ್ಧಾಂತ ಮತ್ತು ಹಿಂದಿ ಏರಿಕೆ ಬಗ್ಗೆ ಏನು ಹೇಳ್ತೀರಿ ಹೇಳಿದ್ನಲ್ಲ ನಾನು ಹಿಂದಿ ಕಲಿಯೋದು ಒಂದು ಭಾಷೆಯ ಕಲಿತರೆ ತೊಂದರೆ ಏನಿಲ್ಲ ಆದರೆ ಯಾವುದೇ ಭಾಷೆಯನ್ನು ಯಾರ ಮೇಲೂ ಕೂಡ ಏರೋಕ್ಕಾಗಲ್ಲ ಏರೋ ಅಂಥ ವ್ಯವಸ್ಥೆ ಬಹುಶಃ ಅದಕ್ಕೊಂದು ಅಪಪ್ರಚಾರ ನಡೀತಾ ಇರ್ಬೋದು ಇರ್ಬೋದು ಬಟ್ ಅದಲ್ಲ ನನ್ನ ಪ್ರಕಾರ ದ್ವಿಷ್ಭಾಷಾ ಪದ್ಧತಿ ತಮಿಳ್ನಾಡಲ್ಲಿ ಏನಿದೆ ಅದು ಸರಿಗಿದೆ ಒಂದು ಸಂಪರ್ಕ ಭಾಷೆಯಾಗಿ ನಾವೇನಾದ್ರೂ ಕಲಿಬೇಕಾದ್ರೆ ಗಡಿನಾಡ ಭಾಷೆ ಕಲಿಬೇಕಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ

ಪ್ರಾಧಾನ್ಯತೆ ಕೊಡಬೇಕಂತಕ್ಕಂಥದ್ದೇ ರಾಷ್ಟ್ರೀಯ ಶಿಕ್ಷಣ ನೀತಿ ಅದರಿಂದ ಹಿಂದಿ ಏರಿಕೆಯನ್ನು ಅವ್ರು ಮಾಡ್ತಾವ್ರೆ ಅನ್ನೋದಕ್ಕಿಂತ ನಾವೆಷ್ಟು ಕನ್ನಡ ಪ್ರೇಮ ಮಾಡ್ಕೊಂಡು ಕನ್ನಡ ಪ್ರೇಮಿಗಳಾಗಿದ್ದೇವೆ ಅನ್ನೋದು ಇಂಪಾರ್ಟೆಂಟು ನಮ್ಮಲ್ಲಿ ಕರ್ನಾಟಕದಲ್ಲಿ ಜಾತಿಗೆ ಕೊಡೋ ಮಹತ್ವ ಭಾಷೆಗೆ ಕೊಡಲ್ಲ ಅದೇ ತಮಿಳುನಾಡು ಕೇರಳ ಆಂಧ್ರಗಳಲ್ಲಿ ಅವರು ಮೊದಲು ಬಾಧ್ಯತೆ ಭಾಷೆಗೆ ಭಾಷೆಗೆ ಆನಂತರ ನಂತರ ನಿಮ್ಮ ಜಾತಿ ಮತ್ತೊಂದು ಇನ್ನೊಂದು ಭಾಷೆ ವಿಚಾರ ಬಂದಾಗ ಅವರೆಲ್ಲವನ್ನು ಮರಿತಾರೆ ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇಲ್ಲ ನಿಮ್ಮ ಕನ್ನಡ ಚಳವಳಿ ಅಂದರೆ ನಲವತ್ತು ಜನಕ್ಕೆ ಕೂತಿರಲ್ಲ ಅದೇ ಮುಂದೆ ಜಾತಿ ಚಳವಳಿ ಅಂದರೆ ಜನ ಸೇರ್ತಾರೆ ಜಾತಿ ಸಮಾವೇಶ ಇದು ಇದು ಇರುವಂತ ವಸ್ತುಸ್ಥಿತಿ ದೌರ್ಭಾಗ್ಯ ಅದಕ್ಕೆ ಹೇಳಿದ್ದು ಇಡೀ ಕನ್ನಡದ ವಿಚಾರದಲ್ಲಿ ಈಗಲೂ ಮತ್ತೆ ಯಾಕೆ ರಾಜ್ಕುಮಾರ್ ಜಾತಿ ಧರ್ಮ ಮತ್ತೊಂದು ಇನ್ನೊಂದು ಹೇಳದೆ ಕನ್ನಡವೇ ತನ್ನ ಧರ್ಮ ಕರ್ನಾಟಕವೇ ತನ್ನ ಕರ್ಮಭೂಮಿ ಕನ್ನಡಿಗರ ಮನೆಯೇ ನನ್ನ ಮನೆ ಅಂತ ಬಂದು ಕನ್ನಡದ ಹೆಸರಿನಲ್ಲೇ ಬದುಕು ಮಾಡದಂತ ಕನ್ನಡದ ಹೆಸರಿನಲ್ಲೇ ಗುರುತಿಸ್ಕೊಂಡಂಥ ಒಬ್ಬರೇ ವ್ಯಕ್ತಿಯಿಂದ ರಾಜ್ಕುಮಾರ್ ಯಾಕೆ ವಿಶ್ವಕ್ಕೆ ಕನ್ನಡವನ್ನ ಆ ಥರ ಅಂದರೆ ಅವ್ರು ಹಿನ್ನೆಲೆಯಲ್ಲಿ ಯಾರು ಕೂಡ ಜಾತಿಯಿಂದ ಅಳಿಯಲ್ಲ ಕನ್ನಡದಿಂದ ಅಳಿಯಲ್ಲ ಇವತ್ತು ಯಾರೇ ದಾರ್ಶನಿಕರನ್ನಿದ್ರು ಅವ್ರ ಜಾತಿ ಜೊತೆ ಕಟ್ತೀವಿ ಆ ಜಾತಿಯವ್ರು ಮಾತ್ರ ಜಯಂತಿ ಮಾಡ್ತಾರೆ ರಾಜ್ಕುಮಾರ್ ಜಯಂತಿನ ಕನ್ನಡಿಗರು ಮಾಡ್ತಾರೆ ಇದೇ ವ್ಯಕ್ತಿ ಕನ್ನಡದ ಪ್ರೇಮ ಪ್ರೇಮ ಅಂದ್ರೆ ಕನ್ನಡ ಆ ಥರ ನಮ್ಮಲ್ಲಿ ಏನಾಗಿದೆ ಭಾಷೆಗೆ ಕೊಡುವಂಥ ಮಹತ್ವ ತುಂಬಾ ಕಡಿಮೆ ಆದ್ರಿಂದ ಕನ್ನಡದ ಒಂದು ಹಿನ್ನೆಡೆಗೆ ಬಹಳ ಇದು ನೆನೆ ಒಬ್ರು ಕನ್ನಡ ಕೆನಡಾದಲ್ಲಿ ಕನ್ನಡದಲ್ಲಿ ಮಾತನಾಡಿದ್ದಾರೆ ಇಡೀ ವರ್ಡ್ ಇದರಲ್ಲಿ ಮಾತಾಡಿರುವಂಥದ್ದು ಕೂಡ ಆ ಥರ ಇಲ್ಲೋ ಒಂದು ಕಡೆ ಅಭಿಮಾನ ಇರುತ್ತೆ ಅಭಿಮಾನ ಅಂತ ಆದರೆ ಅಭಿಮಾನ ಅನ್ನೋದು ಅತಿರೇಕ ಆಗಬಾರದು ಅಭಿಮಾನ ಅನ್ನೋದು ಬದುಕಿಗೆ ಆಗಬೇಕು ಮತ್ತು ಆ ನಿಟ್ಟಲ್ಲಿ ನಾವು ನಮ್ಮ ತನ ಸಂದರ್ಭಕ್ಕೆ ನಮ್ಮ ನಮ್ಮತನ ಉಳಿಸ್ಕೊಳ್ಬೇಕು ನಮ್ಮತನ ಉಳಿಸ್ಕೊಳ್ಳದೆ ಹೋದ್ರೆ ಅದು ಸಾಧ್ಯವೇ ಇಲ್ಲ ಇತರರಿಗೆ ಭಾಷಾ ಪ್ರೇಮ ನಮ್ಗೆ ಯಾಕಿಲ್ಲ ಅನ್ನೋದಷ್ಟೇ ನಮ್ಮ ಪ್ರಶ್ನೆ ಮತ್ತೊಂದು ಇಷ್ಟೆಲ್ಲ ಕನ್ನಡದ ಹಿನ್ನೆಲೆಯಲ್ಲಿ ಬಂದರೂ ಕೂಡ ಅವರು ನಡೆಸಿದಂಥ ಶಿಕ್ಷಣ ಸಂಸ್ಥೆ ಆಂಗ್ಲ ಮಾಧ್ಯಮದಲ್ಲಿದೆ ಅನ್ನೋದು ಕೂಡ ನೋಡಿ ಅದು ಏನಂತಂದರೆ ಮಾಧ್ಯಮ ಬೇರೆ ಭಾಳ ಜನಕ್ಕೆ ಇದು ಗೊತ್ತಿಲ್ಲ ಮಾಧ್ಯಮಗಳ ಆಯ್ಕೆ ಬೇರೆ ಭಾಷೆ ಬೇರೆ ನಾನು ನಡೆಸಿದಂಥ ಸಂಸ್ಥೆಗಳಲ್ಲಿ ಇರೋ ಸಂಸ್ಥೆಯಲ್ಲಿ ಕನ್ನಡ ಇಂಗ್ಲೀಷ್ ಎಷ್ಟು ಬೇಕೋ ಅಷ್ಟೇ ಕನ್ನಡ ಗೊತ್ತಿರಬೇಕು ಅದು ನನ್ನದೇ ಆದ ಸ್ಲೋಗನ್ ಇದೆ ಆ ನಿಟ್ಟಿನಲ್ಲಿ ಅರಿವು ಎಂದರೆ ಜ್ಞಾನ ಅರಿವು ಎಂದರೆ ಜ್ಞಾನ ಜ್ಞಾನದ ಅರಿವು ಅರಿವಿನ ಭಾಷೆಯಿಂದ ಮಾತ್ರ ಸಾಧ್ಯ ಅಂದರೆ ನಿಮ್ಮ ನೆಲದ ಭಾಷೆಯಿಂದ ನಿಮ್ಮ ಮಾತೃಭಾಷೆಯಿಂದ ಮಾತ್ರ ನೀನು ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಅದೇ ರೀತಿ ಅರಿಯಲೇಬೇಕಾದ ಭಾಷೆ ಅರಿಯಬೇಕಾದರೆ ಅದು ಅರಿವಿನ ಭಾಷೆಯಿಂದ ಸಾಧ್ಯ ಅಂದರೆ ಸಪೋಸ್ ನೀವು ಅರಿಯಲೇಬೇಕಾದ ಭಾಷೆ ಇಂಗ್ಲೀಷ್ ಅಂದರೆ ಅರಿಯಲೇಬೇಕಾದ ಭಾಷೆ ಅರಿಯಬೇಕಾದರೆ ಅದು ಅರಿವಿನ ಭಾಷೆ ಅಂದರೆ ನಿನಗೆ ಗೊತ್ತಿರೋ ಭಾಷೆ ನಿನಗೆ ಗೊತ್ತಿರೋ ಭಾಷೆ ಅಂದರೆ ನಿನ್ನ ತಾಯಿ ಭಾಷೆ ಭಾಳ ಜನ ಈ ಮಾತೃಭಾಷೆ ಬಗ್ಗೆ ವ್ಯಾಖ್ಯಾನ ಇದೆ ಅದೊಂದು ಹೇಳಲೇಬೇಕು ಈ ಸಂದರ್ಭದಲ್ಲಿ ನನ್ನ ಪ್ರಕಾರ ಮಾತೃಭಾಷೆ ಅಂದರೆ ಏನಂತ ಹೇಳಿದ್ರೆ ಭಾಳ ಜನ ಅವ್ರ ಮನೇಲಿ ಮಾತಾಡೋ ಭಾಷೆ ಮಾತೃಭಾಷೆ ಅಂತಾರೆ ಈವನ್ ಕನ್ನಡ ಸಾಹಿತ್ಯಗಳು ಹೇಳ್ಬಿಟ್ಟು ಕನ್ನಡನ ಪರಿಸರ ಭಾಷೆ ಅಂತ ಭಾಳ ಹೇಳ್ತಾರೆ ನೋ ಕರ್ನಾಟಕದಲ್ಲಿ ಕನ್ನಡ ಯಾರ್ಯಾರು ಈ ಅವ್ರ ಮನೆ ಯಾರ್ಯಾವ ಭಾಷೆ ಮಾತಾಡ್ಕೊಳ್ಳಿ ಕನ್ನಡವೇ ಕರ್ನಾಟಕದಲ್ಲಿ ಮಾತೃಭಾಷೆ ಎಲ್ಲರಿಗೂ ಕೂಡ ಯಾಕೆ ಹೇಳಿದರೆ ಅವರ ಕುಟುಂಬದ ಭಾಷೆ ಬೇರೆ ಮಾತೃಭಾಷೆ ಬೇರೆ ನೀವು ನೆಲ ಅಂತೀವಿ ಮಾತೃಭೂಮಿ ಅಂತೀವಿ ಮಾತೃಭೂಮಿಯ ಭಾಷೆನೇ ಮಾತೃಭಾಷೆ ಭಾಷೆ ಯಾರು ಈ ನೆಲದಲ್ಲಿ ಹುಟ್ಟಿರ್ತಾರ ಅವ್ರ ಕುಟುಂಬದ ಭಾಷೆ ಏನೇ ಇರಲಿ ಆ ನೆಲದಲ್ಲಿ ಹುಟ್ಟಿದಂತ ಮಗುವಿಗೆ ಮಡಿಲು ಕೊಡೋದು ಕನ್ನಡ ನೆಲ ಕನ್ನಡ ಆ ಕುಟುಂಬದ ಭಾಷೆ ಅಲ್ಲ ಕುಟುಂಬಕ್ಕಷ್ಟೇ ಭಾಷೆ ಅದರ ಮಾತೃಭಾಷೆ ಯಾವ್ದು ಅಂದ್ರೆ ಕನ್ನಡ ಅವ್ರ ಮನೇಲಿ ಯಾವುದೇ ಭಾಷೆ ಮಾತಾಡಲಿ ಇದನ್ನ ನನ್ನ ಒಂದು ವ್ಯಾಖ್ಯಾನ ಇದು ಒಂದು ನಾನು ಒಳ್ಳೆ ಒಳ್ಳೆ ಸ್ಲೋಗನ್ ಇದು ಇದನ್ನ ಎಲ್ಲಾ ಶಾಲೆಗಳಲ್ಲೂ ಬಹಳ ಜನ ಹೇಳಲ್ಲ ನಮ್ಮನ್ನೇ ಕೂಡ ಸರ್ ಅವ್ರ ಮಾತೃಭಾಷೆ ಮನೆದನು ಅವ್ರ ಕುಟುಂಬದ ಭಾಷೆ ಅವನು ಕರ್ನಾಟಕದಲ್ಲಿ ಹುಟ್ಟಿದ್ರೆ ಅವನ ಮಾತೃಭಾಷೆ ಕನ್ನಡನೇ ಅವನು ಭೂಮಿ ಕೊಟ್ಟವಳು ಯಾರು ಅವಳು ಮುಡಿಲು ಕೊಟ್ಟವಳು ಯಾರು ಕನ್ನಡ ತಾಯಿ ಈ ದೃಷ್ಟಿಯಿಂದ ನನ್ನ ಒಂದು ಮಾತೃಭಾಷೆ ವ್ಯಾಖ್ಯಾನ ಏನಂತ ರೋಮಾಂಚಕಾರಿಯಾಗಿದೆ ಇದನ್ನ ಅರ್ಥಕೋಬೇಕು ಇದನ್ನು ಸ್ವಲ್ಪ ಅರಿವು ಅನ್ನೋದು ಅದು ಭಾಳ ದೊಡ್ಡ ಪದ ಅದು ಪ್ರತಿಪಾದಿಸಬೇಕು ಅದಕ್ಕೆ ಕರ್ನಾಟಕದಲ್ಲಿ ಯಾರ್ಯಾರು ಸರ್ಟಿಫಿಕೇಟ್ ನಾನು ಇಲ್ಲಿ ಹುಟ್ಟಿದ್ದೀನಿ ಅಂತ ಕೊಡ್ತಾರೋ ಅವ್ನ ಮಾತೃಭಾಷೆ ಕನ್ನಡ ಅಂತ ಬರೀಬೇಕು ಅವ್ರಿಗೆ ಆತ್ಮಸಾಕ್ಷಿ ಇದ್ದರೆ ಅಲ್ಲ ರಾಜ್ಯ ಭಾಷೆ ಅನ್ನೋದು ಬಹಳ ಪ್ರಮುಖ ರಾಜ್ಯ ಭಾಷೆಯಲ್ಲೇ ಇಲ್ಲ ನಿಮಗೆ ರಾಜ್ಯ ಭಾಷೆ ಅನ್ನೋ ಪ್ರಶ್ನೆ ಬರಲ್ಲ ಕನ್ನಡ ಕೂಡ ರಾಷ್ಟ್ರ ಭಾಷೆನೇ ರಾಜ್ಯ ಭಾಷೆ ಅಲ್ಲ ಅಲ್ಲ ನಾವು ಪ್ರಾದೇಶಿಕ ಭಾಷೆನೂ ಅಲ್ಲ ಕನ್ನಡ ರಾಷ್ಟ್ರ ಭಾಷೆ ಕರ್ನಾಟಕ ಈ ರಾಜ್ಯದಲ್ಲಿ ಒಂದು ಭಾಗ ಆಗಿರೋದ್ರಿಂದ ಕನ್ನಡ ಎಲ್ಲೆಲ್ಲಿ ಮಾತಾಡ್ತಾರೋ ಅಲ್ಲೆಲ್ಲವೂ ಕೂಡ ಹಿಡಿದೇಶಿರುತ್ತೆ ಕರ್ನಾಟಕ ಕನ್ನಡ ನೆಲ ಕನ್ನಡ ನೆಲದಲ್ಲಿ ಹುಟ್ಟಿದ ಭಾಷೆ ಈ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರ ಭಾಷೆ ಇದೇ ಕನ್ನಡಿಗರು ಬಂದಿರೋದು ಕನ್ನಡ ಅಂದರೆ ರಾಜ್ಯ ಭಾಷೆ ಅಂದ್ಬಿಡ್ತಾರೆ ಎಲ್ಲಿ ಕೂಡ ಇಂಥದ್ದೇ ರಾಷ್ಟ್ರೀಯ ಭಾಷೆ ಅನ್ನೋದನ್ನ ಸಂವಿಧಾನದಲ್ಲಿ ಹೇಳಿಲ್ಲ ಹೌದು ಇಡೀ ದೇಶದ ಯಾವ ಮಾನ್ಯತೆ ಪಡೆದಂಥ ಭಾಷೆಗಳಿದೆ ಸಂವಿಧಾನದಲ್ಲಿ ಅವೆಲ್ಲವೂ ಕೂಡ ರಾಷ್ಟ್ರ ಭಾಷೆ ಭಾಳ ಒಳ್ಳೆ ಸಲಹೆ ಇದು ಜೊತೆಗೆ ಅಂತ ಹೇಳಿದ್ರೆ ಒಂದು ನಿಷ್ಠೆ ಒಂದು ಪ್ರಾಮಾಣಿಕತೆ ಅವ್ರಿಗೇನೇ ಅವಕಾಶ ಕೊಟ್ಟರು ಏನೇ ಜವಾಬ್ದಾರಿ ಕೊಟ್ಟರು ಅದನ್ನು ಭಾಳ ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನೋದು ಹೇಳೋದಷ್ಟೇ ಅಲ್ಲ ಇದನ್ನು ನಾನು ಕೂಡ ಇದನ್ನು ಗಮನಿಸ್ತಾ ಬಂದಂಥವನು ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಿಮ್ಮ ಎಲ್ಲ ಹೋರಾಟದ ಹಾದಿಗಳನ್ನು ನೀವು ನಡೆದು ಬಂದಂಥ ಎಲ್ಲ ಅದು ಕಾಂಗ್ರೆಸ್ನಲ್ಲಿ ನೀವು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾಗ ಮಾಡಿದಂಥ ಕೆಲಸ ಕಾರ್ಯಗಳಿರ್ಬೋದು ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಬಂದಾಗ ಮಾಡಿದಂಥ ಕೆಲಸಗಳಿರ್ಬೋದು ಇವೆಲ್ಲವೂ ಕೂಡ ಎಲ್ಲ ಕಾಲಕ್ಕೂ ನಿಲ್ಲುವಂಥ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿದ್ದೀರಿ ಅದು ನಿಮಗೆ ಕೊಟ್ಟಂಥ ಯಾವುದೇ ಜವಾಬ್ದಾರಿ ಇರ್ಬೋದು ಅದನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿದರೆ ಅದರಲ್ಲೂ ಕೂಡ ಮೊಟ್ಟ ಮೊದಲ ಬಾರಿಗೆ ಮೈ ನಮ್ಮ ಮೈಸೂರು ವಸ್ತು ಪ್ರದರ್ಶನವನ್ನು ಇಡೀ ರಾಜ್ಯಾದ್ಯಂತ ತಗೊಂಡೋದು ನೀವೇ ಅಂತ ಕಾಣ್ತದಿ ಯಾರು ಇಲ್ಲ ಬರೀ ಮೈಸೂರಿಗೆ ಮಾತ್ರ ಕೇಂದ್ರೀಕೃತವಾಗಿದ್ದಂಥ ವಸ್ತು ಪ್ರದರ್ಶನವನ್ನು ಇಡೀ ರಾಜ್ಯದಾದ್ಯಂತ ನೀವು ಎಲ್ಲ ಕಡೆನೂ ಕೂಡ ವಸ್ತು ಪ್ರದರ್ಶನವನ್ನು ತೆಗೆದುಕೊಂಡು ಹೋದ್ರಿ ಇದು ಭಾಳ ಔಚಿತ್ಯವೂ ಕೂಡ ಮತ್ತು ಅಗತ್ಯವೂ ಆಗಿತ್ತು ಏಕೆಂತ ಸ್ಥಳೀಯವಾಗಿ ಬೆಳೆಯುವಂಥ ಆ ಉತ್ಪನ್ನಗಳಿಗೆ ಗ್ರಾಹಕರಿಂದ ಮತ್ತು ಇವರಿಂದ ನೇರವಾಗಿ ಅವರಿಗೆ ತಲುಪಬೇಕನ್ನೋದು ನಿಮ್ಮ ಸಂಕಲ್ಪವಾಗಿತ್ತು ಇದು ಹೇಗೆ ನಿಮಗೆ ಪ್ರೇರಣೆ ಅದಕ್ಕೆ ಹಿಂದೆ ಇದ್ದವ್ರಿಗೆ ಯಾತು ಯಾರಿಗೂ ಅದನ್ನು ಬರಲಿಲ್ಲ ಆದರೆ ನಿಮಗೆ ಮಾತ್ರ ಇದು ಒಳದದ್ದು ಹೇಗೆ ನೋಡಿ ಒಬ್ಬ ರಾಜಕಾರಣಿಗೆ ಅಧಿಕಾರ ಪಡೆಯುವಂಥ ಅಧಿಕಾರದಲ್ಲಿರುವಂಥ ರಾಜಕಾರಣಿಗೆ ಕನಸು ಕಾಣೋದು ಗೊತ್ತಿರಬೇಕು ಮೊದಲು ನಾನೇನು ಮಾಡಬಲ್ಲೆ ಏನು ಮಾಡ್ಬೋದು ಅಧಿಕಾರ ಎಷ್ಟು ಸಿಕ್ಕಿದೆ ಸಿಕ್ಕಿರೋದ್ರಲ್ಲಿ ಏನು ಒಳ್ಳೇದು ಮಾಡೋಕ್ಕಾಗುತ್ತೆ ಅಂತ ಪ್ರತಿ ಕ್ಷಣವನ್ನು ಬಿಡಿಬೋದು ನಾನು ಎಕ್ಸಿಬಿಷನ್ ಅಥಾರಿಟಿ ಅಂದರೆ ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಆದಾಗ ನಾನು ಅದಕ್ಕೆ ಒಂದು ಕಲ್ಪನೆ ಯಾಕೆಂದರೆ ಮಹಾರಾಜನಿಂದ ಪ್ರಾರಂಭವಾದದ್ದು ದಸರಾ ಅದನ್ನು ಆ ನಂತರ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಅಂತ ಮಾಡಿದ್ದು ಸೊ ನಾನು ಅಧ್ಯಕ್ಷನಾದ ನಂತರ ನನ್ನದೇ ಏನು ಕಲ್ಪನೆ ಇತ್ತಂದರೆ ನಮ್ಮ ದೇಶದಲ್ಲಿ ಸಬ್ಸಿಡಿ ಕೊಡ್ತೀವಿ ಇಂಡಸ್ಟ್ರಿಗಳಿಗೆ ಲೋನು ಕಡಿಮೆ ಪರ್ಸೆಂಟೇಜಲ್ಲಿ ಕೊಡ್ತೀವಿ ಅಂತಾರೆ ಎಷ್ಟು ಜನ ತಗೊಂತಿದ್ರೂ ಗೊತ್ತಿಲ್ಲ ನನಗೆ ಹೇಳ್ತಾ ಇರೋದು ಸೊ ಇವೆಲ್ಲ ಎಂಕರೇಜ್ಮೆಂಟು ಇದೆ ಅಂತ ಅಂದ್ಕೊಳ್ಳೋಣ ಆದರೆ ಮಾರುಕಟ್ಟೆ ಇಲ್ಲ ಪ್ರಾಡಕ್ಟ್ಗಳಿಗೆ ಮಾರುಕಟ್ಟೆ ಯಾವುದೇ ಉತ್ಪನ್ನಗಳಿಗೆ ಅದಕ್ಕೆ ಮಾರುಕಟ್ಟೆ ಇಲ್ಲದೆ ಹೋದರೆ ನೀವು ಏನೆಲ್ಲ ಕಷ್ಟಪಟ್ಟರು ಕ್ಲೈಮ್ಯಾಕ್ಸಿನಲ್ಲಿ ಬಿದ್ದೋಗ್ಬಿಡುತ್ತೆ ಇದು ಸರ್ಕಾರದ ವಸ್ತು ಪ್ರದರ್ಶನ ಪ್ರಾಧಿಕಾರ ಈ ನೆಲದ ಉತ್ಪನ್ನಗಳಿಗೆ ಬೇಡಿಕೆಯನ್ನು ಒದಗಿಸುವ ವೇದಿಕೆಯಾಗಿ ಅದು ಚಿಮ್ಮು ಅಲಗೆಯ ಕೆಲಸ ಮಾಡಬೇಕಂತ ನಾನು ಕನಸ್ಕೊಂಡು ಈ ಸಣ್ಣ ಸಣ್ಣ ಕೈಗಾರಿಕೆಗಳು ಗುಡಿ ಕೈಗಾರಿಕೆ ಸಣ್ಣ ಕೈಗಾರಿಕೆ ಅತಿ ಸಣ್ಣ ಕೈಗಾರಿಕೆ ಗೃಹ ಕೈಗಾರಿಕೆ ಗ್ರಾಮೀಣ ಕೈಗಾರಿಕೆ ಕೃಷಿ ಉತ್ಪನ್ನ ಆಧಾರಿತ ಕೈಗಾರಿಕೆಗಳು ಇವೆಲ್ಲವನ್ನು ಕ್ರೋಢೀಕರಿಸಿಕೊಂಡು ಇವುಗಳಿಗೆ ಹೆಚ್ಚು ಉತ್ತೇಜನ ಕೊಟ್ಟು ಉಚಿತವಾದ ಮಳಿಗೆ ಕೊಟ್ಟು ಸಾಧ್ಯವಾದರೆ ಅದನ್ನು ಅಂತರ್ರಾಜ್ಯ ಅಂತರ್ಜಿಲ್ಲಾ ವಸ್ತು ಪ್ರದರ್ಶನಗಳನ್ನು ಮಾಡಿ ನಾವು ಆ ಜಿಲ್ಲೆಯ ಉತ್ಪನ್ನ ಈ ಜಿಲ್ಲೆಗೆ ಈ ಜಿಲ್ಲೆಯ ಉತ್ಪನ್ನ ಆ ಜಿಲ್ಲೆಗೆ ಇವೆಲ್ಲವೂ ತುಂಬ ಅಮೂಲ್ಯವಾದದ್ದು ಇರ್ತದೆ ಈಗ ಮಳೆ ಮಲೆನಾಡಿನ ತಿನಿಸುಗಳು ಆ ಭಾಗ ತಿನಿಸುಗಳು ನಮ್ಗೆ ಇಲ್ಲಿ ಸಿಗಬಹುದು ಇಲ್ಲಿಯ ಪದಾರ್ಥಗಳು ಅಲ್ಲಿ ಸಿಗಲ್ಲ ಇದನ್ನು ರಾಜ್ಯ ಜಿಲ್ಲೆಯಿಂದ ಜಿಲ್ಲೆಗೆ ಮತ್ತು ರಾಜ್ಯದಿಂದ ರಾಜ್ಯಗೆ ಅಂತಾರಾಜ್ಯದ ಮಟ್ಟದಲ್ಲಿ ನಾವು ವಿನಿಮಯವನ್ನು ಮಾಡ್ಕೊಂಡ್ರೆ ನಮ್ಮ ಉತ್ಪನ್ನ ಕ್ಷೇತ್ರವನ್ನು ಗಟ್ಟಿಗೊಳಿಸ್ಬೋದು ಆಗ ಚೀನಾದಂಥ ಉತ್ಪನ್ನ ಆಕ್ರಮಣವನ್ನ ತಡೀಬೋದು ನಮ್ಮ ಔದ್ಯೋಗಿಕ ಅವಕಾಶವನ್ನು ಕಸಿತಾ ಇರ್ತಕ್ಕಂಥ ಇಂಥ ವಿದೇಶಿ ಉತ್ಪನ್ನಗಳನ್ನು ನಾವು ತಡೆದು ನಮ್ಮ ನೆಲದ ಹುಡುಗರಿಗೆ ಒಂದು ಕೌಶಲ್ಯವನ್ನು ಕೊಡಬಹುದು ಇವತ್ತು ಏನೆಲ್ಲ ನಾವು ಏನು ಯೋಚನೆ ಮಾಡ್ತಿದ್ದೀವಿ ಈ ಕೌಶಲ್ಯ ಅಥವಾ ಅವೆಲ್ಲವನ್ನು ನಾನು ವಸ್ತು ಪ್ರದರ್ಶನ ಪ್ರಾಧಿಕಾರ ಆದಾಗ ಅಳವಡಿಸಿದ್ದೆ ಜಾರಿಗೆ ತಂದಿದೆ ಮತ್ತೆ ವಸ್ತು ಪ್ರದರ್ಶನ ಅಂತಕ್ಕಂಥದ್ದು ಒಂದು ಟೆಂಡರ್ ಕೊಡುವಂತ ಕೇಂದ್ರ ಆಗಬಾರ್ದು ಅದು ಜನಸಾಮಾನ್ಯರು ಬೇಕಂತೇಳಿ ಅಲ್ಲಿ ಕೇವಲ ವಸ್ತು ಪ್ರದರ್ಶನ ಅಷ್ಟೇ ಇಲ್ಲದೇ ಅಲ್ಲಿ ಸಾಂಸ್ಕೃತಿಕವಾದಂಥ ಒಂದು ಕ್ರಾಂತಿಯನ್ನೇ ಮಾಡಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದೆ ನಮ್ಮಲ್ಲಿ ಗುರ್ತಿಸೋದು ಹೇಳೋ ಅಂಥ ವ್ಯವಸ್ಥೆ ಬಹಳ ಕಡಿಮೆ ಯಾರು ಒಳ್ಳೆಯ ಕೆಲಸ ಮಾಡ್ತಾರಲ್ಲಿ ಇಡೀ ಸಾಂಸ್ಕೃತಿಕ ವೇದಿಕೆನ ಶಾಲಾ ಹಂತದಿಂದ ಹಿಡಿದು ವೈಯಕ್ತಿಕವಾಗಿ ಬೆಳೆದಿರುವಂಥ ಪ್ರತಿಭೆಗಳಿಗಿಂತ ಹಿರಿದು ಸಾವಿರಾರು ಜನಕ್ಕೆ ಅವಕಾಶವನ್ನು ಕೊಡೋ ಮೂಲಕ ಇಡೀ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಇಡೀ ಕರ್ನಾಟಕದ ಸಮಗ್ರ ಸಾಂಸ್ಕೃತಿಕ ಕೈಗಾರಿಕಾ ಮತ್ತು ಮಕ್ಕಳಿಗೆ ಬೇಕಾದಂಥ ವೈಜ್ಞಾನಿಕವಾದಂಥ ಎಲ್ಲ ರೀತಿಯ ಒಂದು ಪರಿಕಲ್ಪನೆಯ ವಸ್ತು ಪ್ರದರ್ಶನವನ್ನು ಮಾಡಿದಂಥದ್ದು ಅನೇಕ ಜಿಲ್ಲೆಗಳಲ್ಲಿ ಮಾಡಿದ್ದು ದಸರಾ ವಸ್ತು ಪ್ರದರ್ಶನಿಗೆ ಮೆರುಗನ್ನು ಕೊಟ್ಟಿದ್ದು ಒಂದು ನನ್ನ ಜೀವನದಲ್ಲಿ ಮರೀಲಾರದಿರುವಂತಹ ಒಂದಷ್ಟು ಘಟನೆಗಳು ಇಲ್ಲ ಅದಕ್ಕೊಂದು ದೊಡ್ಡ ವ್ಯಾಪಕತೆ ಕೊಟ್ಟು ಸೀಮಿತವಾಗಿ ಬೇರೆ ಬೇರೆ ಕಡೆ ಎಲ್ಲ ನಡೆದು ಹೌದು ಎಲ್ಲಿ ಹೋದ್ರು ನಮ್ದೊಂದು ಹೆಜ್ಜೆ ಗುರುತಿರಬೇಕು ಇಲ್ದೇ ಅಧಿಕಾರಕ್ಕೆ ಹೋಗಬಾರ್ದು ಇದು ನನ್ನ ಒಂದು ಧ್ಯೇಯ ಮೊದಲಿನಿಂದ ಈಗ ನಾನು ದೇವರಾಜರ್ಸು ಅಭಿವೃದ್ದಿಗಮದ ಅಧ್ಯಕ್ಷ ಆಗಿ ಸೊ ಅಲ್ಲಿ ಸಾಕಷ್ಟು ಎಷ್ಟು ಸಾಧ್ಯನ ಸುಧಾರಣೆ ಕಡಿಮೆ ಅವಧಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ ಈ ಗಂಗಾ ಕಲ್ಯಾಣ ಅಂತ ಯೋಜನೆ ಉಚಿತವಾಗಿ ರೈತರಿಗೆ ಕೊಡುವಂತ ಒಂದು ವ್ಯವಸ್ಥೆ ಬೋರ್ ಕೊಡಿಸುವ ರೈತರುಗಳಿಗೆ ಸೊ ಅದು ಅಂಬೇಡ್ಕರ್ ನಿಗಮದಲ್ಲೂ ಇದೆ ಎಲ್ಲಾ ನಿಗಮದಲ್ಲಿ ಇದೆ ಆದ್ರೆ ಏನಾಗ್ತಿತ್ತು ಒಬ್ಬ ಕಾಂಟ್ರಾಕ್ಟ್ ಒಂದು ಜಿಲ್ಲೆ ಕೊಟ್ಬಿಟ್ರೆ ಆ ಜಿಲ್ಲೆನಲ್ಲಿ ಮಂಜೂರಾತಿದಾರರಂತ ಎಲ್ರಿಗೂ ಅವ್ನು ಕೊರ್ಕೊಂಬರೋ ಅಷ್ಟೊತ್ತಿಗೆ ಎರಡು ವರ್ಷ ಆಗೋದು ಮತ್ತೆ ಕಳಪೆ ಆದಂತ ಪದಾರ್ಥಗಳನ್ನ ಕೊಡ್ತಾವ್ರೆ ಅನ್ನೋ ಕಂಪ್ಲೇಂಟ್ ಈಗಲೂ ನೀವು ಪತ್ರಿಕೆಗಳು ಹೋಗ್ತಾ ಇದ್ರೆ ಗಂಗಾ ಕಲ್ಯಾಣದ ಅವ್ಯವಹಾರ ಕೊಟ್ಟಿದ್ರು ಈಗ ನಾವು ಬಂದ ಮೇಲೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಗಮನಕ್ಕೆ ತಂದು ಯಾಕೆಂದ್ರೆ ಅವ್ರ ಗಮನಕ್ಕೆ ಬಂದ ತಕ್ಷಣ ಒಂದು ಕಾನೂನು ನೀತಿ ಜಾರಿ ಮಾಡುವಂಥ ಮುಖ್ಯಮಂತ್ರಿಯನ್ನು ದೇವ್ರಾಚರಿಸರ ನಂತರ ನಾನು ನೋಡಿರುವಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಅವ್ರು ಕೊಟ್ಟಂಥ ಒಂದು ಆದೇಶ ಬಡ್ಜೆಟ್ನಲ್ಲಿ ಅನೌನ್ಸ್ ಮಾಡಿ ಈ ಒಂದು ಯೋಜನೆ ತಂದಿದ್ದಾರೆ ಇವತ್ತು ಯಾರು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಉಚಿತವಾದಂತಹ ಒಂದು ಬೋರ್ವೆಲ್ಲನ್ನು ಪಡೆಯುವಂಥ ಕೊಳವೆ ಬಾವಿ ಪಡೆಯುವಂಥ ಫಲಾನುಭವಿ ಆಗ್ತಾರೆ ಅವ್ರ ಅಕೌಂಟ್ಗೆ ನೇರ ದುಡ್ಡು ಹೋಗುತ್ತೆ ಅವ್ರು ಯಾರ ಹತ್ರ ಬೇಕಾದರೆ ಈಗ ಅವರು ಬೋರನ್ನು ಕೊಡಿಸ್ಕೊಬೋದು ಕಾಂಟ್ರಾಕ್ಟರ್ ಕಾಟ ಇಲ್ಲ ಮಧ್ಯವರ್ತಿಗಳ ಹಾವಳಿ ಇಲ್ಲ ಅಂತ ಒಂದು ಪಾರದರ್ಶಕ ವ್ಯವಸ್ಥೆಯನ್ನು ನನ್ನ ಅವಧಿಯಲ್ಲಿ ತಂದದ್ದು ನನಗೆ ಒಂದು ಹೆಮ್ಮೆ ಇಲ್ಲ ದೇವರಾಜರ ಸೌರ ಬಗ್ಗೆ ನಿಮಗೆ ಭಾಳಷ್ಟು ಅಭಿಮಾನ ಅವರು ಕೊಟ್ಟಂಥ ಆ ಎಲ್ಲ ಕೊಡುಗೆಗಳು ಆ ಕಾರ್ಯಕ್ರಮಗಳು ಅದನ್ನು ನೀವು ಜಾರಿಗೆ ತರಬೇಕು ಅನ್ನೋದು ಕೂಡ ನಿಮ್ಮ ಕನಸಾಗಿತ್ತು ಜೊತೆಗೆ ಯಡಿಯೂರಪ್ಪನವರ ಆ ಸಹಕಾರ ಮತ್ತು ಅವ್ರು ನಿಮ್ಮ ಮೇಲೆ ಇಟ್ಟಿದ್ದಂಥ ಒಂದು ಭರವಸೆ ಯಾವುದು ಇರೋ ರೀತಿಯಲ್ಲಿ ನೀವು ನಡ್ಕೊಳ್ಳುವಂಥ ದಿಕ್ಕಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿರಿ ಅದರ ಜೊತೆಗೆ ನಮ್ಮ ಹಿಂದುಳಿದ ವರ್ಗಗಳ ಮಹಿಳೆಯರ ಮತ್ತು ನಿರುದ್ಯೋಗಿ ಯುವಕರಿಗೆ ಏನಾದ್ರು ಒಂದಷ್ಟು ಇಟ್ಕೊಂಡಿದ್ರ ಅಲ್ಲ ಮುಂದೆ ಯೋಚನೆಗಳಿತ್ತು ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ಒಂದು ವ್ಯವಸ್ಥೆಯಲ್ಲಿ ನಾವು ಉದ್ಯೋಗ ಸೃಷ್ಟಿ ಮಾಡಬೇಕು ನಮ್ಮಲ್ಲಿ ನಾನು ಈಗ ನನ್ನ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆಯಾದಂಥ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆಯಾದಂಥ ಸದಸ್ಯರುಗಳು ಅತಿ ಹೆಚ್ಚು ಓಟ್ ಸ್ಥಳೀಯ ಸಂಸ್ಥೆ ಎರಡು ಅವಧಿಯಲ್ಲಿ ನಾನು ಸ್ಪರ್ಧೆ ಮಾಡದೆ ಭಾಳ ಕೂದಲೇ ನನ್ನ ಉದ್ದೇಶ ಏನಂತಂದರೆ ಮಹಿಳೆಯರು ಮತ್ತು ಯುವಕರು ಇವರು ಈ ದೇಶದ ಬಹುದೊಡ್ಡ ಮಾನವ ಸಂಪನ್ಮೂಲ ಇವರನ್ನು ಕೇಂದ್ರೀಕರಿಸ್ಕೊಂಡಂಗೆ ನಾವು ಇವರಿಗೆ ಹೆಚ್ಚು ಕೌಶಲ್ಯ ತರಬೇತಿಯನ್ನು ಕೊಡಬೇಕು ಇವತ್ತು ನೀವು ಹಳ್ಳಿಗಾದರೂ ಹೋಗಿ ಏಜ್ ಆದವರು ಸಿಗ್ತಾರೆ ವಯಸ್ಸಾದವರು ಇಲ್ಲ ಮಕ್ಕಳು ಹೆಂಗಸರು ಯುವಕರೇ ಸಿಗಲ್ಲ ಬಿಕಾಸ್ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಆ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಾವಲಂಬಿ ಭಾರತದ ಕಲ್ಪನೆಯನ್ನು ಒಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ ಆ ಸಂಕಲ್ಪ ಜಾರಿಯಾಗಬೇಕಂದ್ರೆ ಯಾರ್ಯಾರು ಪಟ್ಟಣ ಸೇರಿದ್ದಾರೆ ಯುವಕರು ಅವರೆಲ್ಲ ವಾಪಸ್ ಗ್ರಾಮಕ್ಕೆ ಬರಬೇಕು ಕರೋನಾ ಅವಧಿಯಲ್ಲಿ ಬೇಕೋ ಬೇಡವೊ ಬಂದು ಒಂದಷ್ಟು ಚಟುವಟಿಕೆ ಪ್ರಾರಂಭ ಮಾಡಿದ್ದಾರೆ ಅದೆಷ್ಟು ದಿನ ಚಟುವಟಿಕೆ ಅಲ್ಲಿ ಇರ್ತಾರೋ ಅಥವಾ ಅದಕ್ಕೆ ಉತ್ತೇಜನ ಸಿಗುತ್ತೋ ಅದು ಗೊತ್ತಿಲ್ಲ ಬಟ್ ಅದು ಬಂತು ಆದರೆ ಆ ರೀತಿ ನಮ್ಮ ಉದ್ಯೋಗ ನನ್ನ ಗ್ರಾಮ ಅನ್ನುವಂಥ ಒಂದು ಕಲ್ಪನೆಯ ಪ್ರಣಾಳಿಕೆಯನ್ನು ಕೂಡ ನಾನು ಕೊಟ್ಟಿದ್ದೆ ಆ ದೃಷ್ಟಿಯಿಂದ ಇವತ್ತು ಹನ್ನೆರಡನೇ ಶತಮಾನದ ಬಸವಣ್ಣನವರ ಕಾಯಕವೇ ಕೈಲಾಸ ಅನ್ನುವಂಥ ಏನು ತತ್ವ ಇತ್ತು ಏನು ಒಂದು ಕ್ರಾಂತಿ ಇತ್ತು ಆ ಕ್ರಾಂತಿ ಸ್ವಾತಂತ್ರ್ಯಾನಂತರದಲ್ಲಿ ಮುಸುಕಾಗಿ ಹೋಯಿತು ಈ ಆಧುನಿಕ ತಂತ್ರಜ್ಞಾನ ಒಂದು ಕಡೆ ಆದರೆ ಜಾತೀಯತೆ ಒಂದು ಕಡೆ ಈ ಸಣ್ಣ ಸಣ್ಣ ಕುಲಕಸಬು ಆಧಾರಿತ ಸಮುದಾಯಗಳು ಈ ಕಡೆ ವೃತ್ತಿ ಇಲ್ಲ ಈ ಕಡೆ ಭೂಮಿ ಇಲ್ಲ ಈ ಕಡೆ ಶಿಕ್ಷಣ ಇಲ್ಲ ಶಿಕ್ಷಣ ಇದ್ದರೂ ಉದ್ಯೋಗ ಇಲ್ಲ ಹೋದ್ರೆ ಅವನಿಗೆ ಮೀಸಲಾತಿ ಇಲ್ಲ ಮೀಸಲಾತಿ ಇದ್ರೂ ಮೀಸಲಾತಿ ಸಿಗಲ್ಲ ರಾಜಕೀಯ ಶಿಫಾರಸು ಇಲ್ಲ ಹಣ ಇಲ್ಲ ಈ ರೀತಿಯಲ್ಲಿ ನಮ್ಮ ಹಿಂದೂ ಧರ್ಮದ ವ್ಯವಸ್ಥೆಯಲ್ಲಿ ಒಂದು ಸಂಘಟಿತ ಒಂದು ಅಸಂಘಟಿತವಾದಂಥ ಸಮುದಾಯಗಳಂತಾವೆ ಯಾರ್ಯಾರು ಈ ಕುಲಕಸಬು ಆಧಾರಿತವಾದಂಥ ಕಾಯಕ ಸಮುದಾಯಗಳಿದ್ದಾವೆ ಇವೆಲ್ಲವೂ ಪಾಪ ಅಸಂಘಟಿತ ಸಮುದಾಯಗಳು ಅನಾಥ ಪ್ರಜ್ಞೆಯಿಂದ ಸಾಮಾಜಿಕ ಅಭದ್ರತೆ ಇಲ್ಲದಿರೋ ಸಮಾಜಗಳು ಈ ಸಮಾಜಗಳಿಗೆ ದನಿ ಕೊಟ್ಟು ಇವರೇ ನಿಜವಾದ ಸ್ವಾವಲಂಬಿ ಭಾರತ ಕಟ್ಟವರು ಇವರ ಕೌಶಲ್ಯಮತಿಗಳು ಆದರೆ ಇವರಿಗೆ ವೃತ್ತಿಯಲ್ಲಿ ಎಂಕರೇಜ್ ಇಲ್ಲ ಇವರಿಗೆ ತಂತ್ರಜ್ಞ ಆಧುನಿಕ ಸ್ಪರ್ಶವನ್ನು ಹೇಳಿಕೊಟ್ಟು ಆ ನಮ್ಮ ಕುಲಕಸಬು ಆಧಾರಿತವಾದ ಉತ್ಪನ್ನಗಳನ್ನು ಕೂಡ ನಾವು ಮಾಡ್ಬೋದು ಯಾಕೆಂದರೆ ಒಂದು ಸಮಾಜ ಅಂತಂದರೆ ಇವತ್ತಿಗೆ ಬೇಡ ಅವತ್ತಿಗೆ ಹೋಗೋಣ ಹನ್ನೆರಡನೇ ಶತಮಾನ ಅಥವಾ ಒಂದು ಎರಡು ಮೂರು ಶತಮಾನದಿಂದ ಅಥವಾ ಒಂದು ಐವತ್ತರವತ್ತು ವರ್ಷದಿಂದ ಹೋಗೋಣ ಒಬ್ಬ ರೈತ ಒಂದು ಸಮಾಜ ಅವನು ಬೆಳೆ ಬೆಳೆದು ಕೊಡೋನು ಆ ರೈತ ಬೆಳೆದಂಥ ಬೆ ಬೆಳೆಯುವಂಥ ಅತ್ತಿಯಿಂದ ನೇಕಾರ ಬಂದು ಮಾನ ಮುಚ್ಚ ಬಟ್ಟೆ ಮಾಡಿಕೊಟ್ಟು ಈ ಮಾನ ಮುಚ್ಚ ಬಟ್ಟೆ ಮಾಡಿಕೊಟ್ರೆ ದಾಡಿದೆ ಅಂತ ಒಲೀಲಿಕ್ಕೆ ಸಿಂಪಿಕ ಸಮುದಾಯದ ಸಿಂಪಿಕ ಶರಣ ಅದರಿಂದಲೇ ಇವರೆಲ್ಲ ಮಹಾನ್ ಬಸವಾದಿ ಶ್ರೇಷ್ಠರು ಅಂತ ಬಸವಣ್ಣನದು ಸಿಂಪಿಕ ಸಮುದಾಯದವನು ಬಟ್ಟೆ ಒಲೆ ಕೊಟ್ಟರೆ ಶರಣ ಆ ನಿಧ ದಿನಾನು ಹೊಸ ಬಟ್ಟೆ ಹಾಕೊಳ್ಳೋಕ್ಕಾಗ್ತಲ್ಲ ಮಾಚಿದೇವ ಮಡಿವಾಳ ಮಾಚಿದೇವ ಬಟ್ಟೆಯನ್ನು ಸ್ವಚ್ಛ ಮಾಡಿ ಕೊಡ್ತಿದ್ದ ರೈತನಿಗೆ ಉಳುವುದಕ್ಕೆ ಉಪಕರಣಗಳನ್ನು ಬಡಿಗೆ ಸಮಾಜ ಅಂತೀವಿ ನಮ್ಮ ವಿಶ್ವಕರ್ಮ ಸಮುದಾಯ ಇದು ಏನು ಮರಗೆಲ್ಸಗಳನ್ನು ಮಾಡ್ತಾಯಿದ್ದಂಥ ಸಮುದಾಯ ಇತ್ತು ಆ ಸಮುದಾಯ ಅವತ್ತು ಅವ್ರಿಗೆ ನೇಗಿಲು ಪಿಕಾಸಿ ಇದನ್ನು ಇದ್ದವು ಅದನ್ನು ಅದ ಅದ ಮಾಡಲಿಕ್ಕೆ ಗೆಜ್ಜೆಗಾರ ಸಮುದಾಯ ಅಂತ ಒಂದಿತ್ತು ಅದ್ರ ಜೊತೆಗೆ ಸುಲಲಿತವಾಗಿ ಕೆಲಸ ಮಾಡಲಿಕ್ಕೆ ಗಾಣಿಗಾರ ಕಪ್ಪಣ್ಣನ ಸಮಾಜದವ್ರು ಎಣ್ಣೆ ತೆಗೆದುಕೊಂಡ್ರು ಇವತ್ತು ಎಲೆಕ್ಟ್ರಿಸಿಟಿ ಬಂದಿದೆ ಲೈಟ್ ಬಂದಿದೆ ಅವತ್ತು ಆ ಎಣ್ಣೆನೆ ಮನೆ ದೀಪ ಹಚ್ತಿತ್ತು ನಮ್ಮ ನಮ್ಮ ಹದವಾದಂಥ ಹಿತವಾದಂಥ ಪಾದಕ್ಕೆ ಹದವಾದಂಥ ಒಂದು ಪಾದರಕ್ಷೆಯನ್ನು ಸಮಗಾರ ಅರಳೆಯ ಮಾಡಿಕೊಡ್ತಿದ್ರು ಹಾಂ ಮತ್ತೆ ಇವತ್ತು ನಾವೆಲ್ಲ ಹಿಂಗೆ ಕೂತು ಮಾತಾಡ್ತಿದ್ದೀವಿ ಕೇಶಾಲಂಕಾರಿ ಇಲ್ಲ ಅಂತ ನಾವೆಲ್ಲ ಕಾಡು ಮನುಷ್ಯ ಥರ ಆ ಕೇಶಾಲಂಕಾರಿ ಮನುಷ್ಯನ ರೂಪವನ್ನು ತೆಗೆದುಕೊಡ್ತಿದ್ದ ಇವತ್ತು ಕೇಶಾಲಂಕಾರಿ ಕಥೆ ಏನಾಗಿದೆ ಇವತ್ತೆಲ್ಲ ಕುಕ್ಕರ್ ಬಂದು ಸ್ಟೀಲ್ ಇದು ಬಂದಿದೆ ನಮಗೆ ಮಾಡಲಿಕ್ಕೆ ಅಡುಗೆಯನ್ನು ಮಡಕೆಯನ್ನು ಮಾಡಿಕೊಡ್ತಾ ಇದ್ದಂಥ ನಮ್ಮ ದವದ ಧಾನ್ಯಗಳನ್ನ ತುಂಬಲಿಕ್ಕೆ ಕಣಜ ಮಾಡಿಕೊಡ್ತಾ ಇದ್ದಂಥ ಕು ಇವೆಲ್ಲವನ್ನು ಮಾಡ್ತಾ ಅಂತ ಕುಂಬಾರ ಗುಂಡಯ್ಯನ ಸಮಾಜ ಇತ್ತು ಇವತ್ತು ಏಣಿ ಬುಟ್ಟಿ ಮತ್ತು ನಮ್ಮ ಸುಗ್ಗಿ ಮಾಡಲಿಕ್ಕೆ ಬೇ ಬೇಕಾದಂಥ ಪರಿಕರಗಳು ಇವೆಲ್ಲವನ್ನು ಅರಣ್ಯದಿಂದ ಉತ್ಪನ್ನ ತಂದು ಮೇದರ ಕೇತೈನ ಸಮಾಜ ಮಾಡ್ತಿತ್ತು ಈ ರೀತಿಯಾಗಿ ಎಲ್ಲ ಸಮಾಜಗಳು ಕಾಯಕ ಸಮುದಾಯಗಳು ಸೇರಿ ಸಮಾಜವನ್ನು ಕಟ್ತಿದ್ದವು ಆದರೆ ಆ ಸಮಾಜವನ್ನು ಕಟ್ಟಿದಂಥ ಇಂಥ ಎಲ್ಲ ಸಣ್ಣ ಸಮುದಾಯಗಳು ಇವತ್ತು ಜಾತೀಯ ವ್ಯವಸ್ಥೆಯಲ್ಲಿ ಸಂಘಟನೆ ಇಲ್ಲದೆ ರಾಜಕೀಯ ದನಿ ಇಲ್ಲದೆ ಒಂದು ರೀತಿ ಈ ಆರ್ ಟಿ ಸಿ ಇಲ್ದಿರೋ ಖರಾಬ್ ಬ್ಲಾಂಡ್